जयतीर्हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोनः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नित्यपूर्णसुखज्ञप्तिस्वरूपोऽसौ यतो विभुः अतोऽस्य राम इत्याख्या तस्य दुःखं कतोऽन्नपि आनन्दरूपः निष्परिमाण एषः लोकश्चैतस्मात् रमते तेन रामः। रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। भक्तिसुधा वाहिनी ಈ ರಾಮನವಮಿಯ ಈ ಪರ್ವ ಸಂದರ್ಭದಲ್ಲಿ ರಾಮೋಪಾಸಕರಿಂದ ರಾಮಾಯಣ ಕಥಾಮೃತವನ್ನು ರಾಮಭಕ್ತರಿಗೆ ಉಣಿಸಬೇಕು ಎಂಬ ಒಂದು ಉದ್ದಾತ್ತವಾದ ಉದ್ದೇಶದಿಂದ ಈ ರಾಮಾಯಣ ಕಥಾ ಪ್ರಸಾರವನ್ನು ಮಾಡ್ತಾ ಇದೆ। ರಾಮದೇವರ ಅವನ ಪುರ ಅಯೋಧ್ಯ ಅವನ ಆಳಿದ ಪುರ ಅಯೋಧ್ಯಾಪುರಿ ಅದು ವೈಕುಂಠದ ಮುಕ್ತ ಸ್ಥಾನವೂ ಕೂಡ ಅಯೋಧ್ಯ ಅಂತ ಹೆಸರಿದೆ। ಯಾರು ಭಗವಂತನಿಗೆ ರಾಮನಿಗೆ ವಿರೋಧಿಗಳು ಭಗವಂತನ ದ್ವೇಷಿಗಳು ಧರ್ಮದ್ರೋಹಿಗಳು ಯಾರು ಆಸುರಿ ಶಕ್ತಿಗಳಿದ್ದಾರೆ ಅವರು ಏನು ಯುದ್ಧ ಮಾಡಿ ಕೂಡ ಅದನ್ನು ವಶ ಮಾಡಿಕೊಳ್ಳಿಕ್ಕಾಗಲ್ಲ ಪ್ರವೇಶ ಮಾಡಿ ಬಲಾತ್ಕಾರದಿಂದ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಆದ್ದರಿಂದಾಗ ಆ ವಿಕುಂಠಪುರ ಮುಕ್ತಪುರವನ್ನು ಅಯೋಧ್ಯ ಅಂತ ಕರೀತಾರೆ ಆ ಭಗವಂತನ ಪುರವನ್ನು। ಅದೇ ಹೆಸರನ್ನೇ ಇಲ್ಲಿರ್ತಕ್ಕಂಥ ಭೂಲೋಕದಲ್ಲಿರುವಂತಹ ಕೋಸಲ ದೇಶದ ಕ್ಯಾಪಿಟಲ್ ರಾಜಧಾನಿ ಅನಿಸ್ಕೊಂಡದ್ದು ಮನುವಿನಿಂದ ನಿರ್ಮಾಣ ಮಾಡಿದ್ದುದು ಅಂತ ಹೇಳ್ತಾ ಇದ್ದಾರೆ। ದಶರಥ ರಾಜ ಅದನ್ನು ಆಳಿದ್ದಾನೆ ಅದನ್ನೇ ಭಗವಂತ ಆ ಅಯೋಧ್ಯಾಪರವನ್ನು ಯಾವ ಶತ್ರುಗಳ ಕೂಡ ಯುದ್ಧ ಮಾಡಿ ವಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ। ರಾಮದೇವರು ಕಾಡಿಗೆ ಹೋದರೂ ಕೂಡ ಓ ಯಾರು ಅರಾಜಕದ ಯಾರು ಇಲ್ಲ ಅಂತ ಹೇಳ್ಕೊಂಬಿಟ್ಟು ಯಾಕಂದರೆ ಭರತ ಅವನು ಮುನಿವೃತ್ತಿಯಲ್ಲಿದ್ದ ಪಾದುಕೆ ಮಾತ್ರ ಸಿಂಹಾಸನದಲ್ಲಿದೆ ರಾಮದೂರು ಆಗಿದ್ದಾನೆ ಅಂತ ಯಾವ ರಾಕ್ಷಸರೂ ಕೂಡ ಶತ್ರುಗಳು ದಾಳಿ ಮಾಡಿಲ್ಲ। ಯಾಕೆಂದರೆ ರಾಮಚಂದ್ರ ತನ್ನ ವಿಶೇಷವಾಗಿರ್ತಕ್ಕಂತಹ ಅವನು ಆ ಸಿದ್ಧಾಶ್ರಮದಲ್ಲಿ ಮಾರೀಚನಿಗೆ ತನ್ನ ಬಾಣದ ರುಚಿ ತೋರಿಸಿಬಿಟ್ಟಿದ್ದಾನೆ ಎಲ್ಲ ಹಸುರನ್ನು ಮರ್ದನ ಮಾಡಿ ತಾಟಿಕೆ ಮರ್ದನ ಮಾಡಿದ್ದಾನೆ। ಹಾಗಾಗಿ ಆ ಅಷ್ಟು ಭೀತಿ ಹುಡಿಸಿದ್ದಾಗಿ ರಾಮ ಕಾಡಿಗೆ ಹೋದ ನಂತರವೂ ಕೂಡ ಯಾರೂ ಕೂಡ ಶತ್ರುಗಳು ಅಟ್ಯಾಕ್ ಮಾಡಲಿಕ್ಕಾಗಿಲ್ಲ। ಹೀಗೆ ಯಾವ ಶತ್ರುಗಳಿಗೂ ಕೂಡ ವಶ ಮಾಡಿಕೊಂಡು ಯುದ್ಧದಿಂದ ವಶ ಮಾಡಿಕೊಳ್ಳಿಕ್ಕಾಗಿಲ್ಲ। ಇವತ್ತಿಗೂ ಕೂಡ ರಾಮಭಕ್ತರಿಗೆ ಅದು ಅಯೋಧ್ಯೆ ಸಿಕ್ತು ಮನೆಗೆ ಯಾರು ಫೈಟ್ ಯಾವ ರೀತಿಯಾದಂತಹ ನ್ಯಾಯದ ಪೈಪೋಟಿ ಮಾಡಿದರೂ ಕೂಡ ಕೊನೆಗೆ ಸಿಕ್ಕಿದ್ದು ಭಕ್ತರಿಗೆ ಸಿಕ್ತೇವೆನ ಬೇರೆಯವರಿಗೆ ಅದು ಅಂದರೆ ರಾಮಭಕ್ತರಿಗೆ ಸಿಕ್ತು ಅದು ಬಲಾತ್ಕಾರದಿಂದ ಬೇರೆ ಕಡೆ ಹೋಗಿಲ್ಲ ಅದು ಇವತ್ತಿಗೂ ಕೂಡ ಅಯೋಧ್ಯವಾಗಿ ಉಳಿದೆ ಎಂದಿದ್ದು ರಾಮದೇವರ ಪ್ರಭಾವ ನಮಗೆಲ್ಲರಿಗೂ ಸಂತೋಷದಾಯಕವಾದ ವಿಚಾರ। ಅಂತಹ ಅಯೋಧ್ಯೆಯಲ್ಲಿ ವಿಶೇಷವಾಗಿ ರಾಮದೇವರ ಮಂದಿರ ನಿರ್ಮಾಣ ಆಗ್ತಾ ಇದೆ ಸಂತೋಷದ ಸಂಗತಿ। ಈ ರಾಮಾಯಣ ಅಂದರೆ ಅದು 24,000 ಶ್ಲೋಕವನ್ನು ಒಳಗೊಂಡದ್ದು 24 ಅಕ್ಷರವನ್ನು ಒಳಗೊಂಡ ಗಾಯತ್ರಿಯ ಸಾರ ರಾಮಾಯಣ। ಸಂಕ್ಷಿಪ್ತವಾಗಿ ಇದರ ಬಗ್ಗೆ ನಾವು ಹೇಳೋದಾದರೆ ಗಾಯತ್ರಿ ಮಂತ್ರ ಏನಿದೆ ಅದು ರಾಮಾಯಣದ ಅರ್ಥವನ್ನು ಹೇಳುತ್ತೆ। ಯಾಕೆಂದರೆ ಹೇಳಿದೆ ಗಾಯತ್ರಿ ಮಂತ್ರದೇ ಅದು ರಾಮಾಯಣ ವೇದವೇದ್ಯನಾದಂತಹ ಪರಮಾತ್ಮ ರಾಮಚಂದ್ರ ಯಾವಾಗ ಅವನು ವಿಶೇಷವಾದ ರಾಮರೂಪವನ್ನು ತಾಳಿದ ಆಗ ವೇದವೂ ಕೂಡ ರಾಮಾಯಣ ರೂಪವನ್ನು ತಾಳಿ ಆ ಭಗವಂತನ ಅಂದರೆ ವೇದದ ಅರ್ಥವೇ ರಾಮಾಯಣ ಅಂತ ಅರ್ಥ ವೇದ ರಾಮಾಯಣ ರೂಪವನ್ನು ತಾಳಿ ರಾಮನನ್ನು ಕೊಂಡಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ। ಅಂತಹ 24 ಅಕ್ಷರನ್ನೊಳಗೊಂಡಂತಹ ಗಾಯತ್ರಿ ಮಂತ್ರದ ಅರ್ಥವನ್ನು
ರಾಮಾಯಣ ಹೇಳ್ತಾ ಇದೆ. ಅದಕ್ಕೆ ಇದಕ್ಕೂ ಸಾಮ್ಯ ಇದೆ. ಹೇಗೆ? ನಾವು ಸಂಕ್ಷಿಪ್ತವಾಗಿ ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳ್ಕೊಳ್ಳೋ, ಆಗ ಗೊತ್ತಾಗುತ್ತೆ ಗಾಯತ್ರಿ ಮಂತ್ರಕ್ಕೂ ರಾಮಾಯಣಕ್ಕೂ ಯಾವ ಸಂಬಂಧ ಇದೆ. ಧ್ಯಾನಃ ಪ್ರಚೋದಯಾತ್. ಎಲ್ಲರಿಗೂ ಕೂಡ ನಹ, ನಮ್ಮೆಲ್ಲ ಸಾತ್ವಿಕರಿಗೆ ಯಹ ಧಿಯಹ ಪ್ರಚೋದಯಾತ್, ಯಾವನು ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾನೋ, ಮೂಲ ರೂಪದಲ್ಲಿ ಭಗವಂತ ದೇವಸ್ಸದಾ ಸವಿತ್ರಮಂಡಲ ಮಧ್ಯವರ್ತಿಯಾದ ನಾರಾಯಣ ಒಳಗಿದ್ಕೊಂಡು ಆ ಒಳ್ಳೆ ಭಗವದ್ಭಕ್ತರು ಯಾರಿದ್ದಾರೆ ಅವರಿಗೆಲ್ಲ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾರೆ. ಇತರ ದೇವರಿಗೆ ಅವರವರ ಯೋಗ್ಯತೆ ಅನುಸಾರವಾಗಿ ದೇಹ ಪ್ರಚೋದನೆ, ಪ್ರಚೋದನೆ ಅಂದರೆ ಯೋಗ್ಯರಿಗೆ ಒಳ್ಳೆ ಬುದ್ಧಿ ಪ್ರಚೋದನೆ, ಮಧ್ಯಮರಿಗೆ ಮಿಶ್ರ ಬುದ್ಧಿ ಪ್ರಚೋದನೆ, ಇನ್ನು ಅಯೋಗ್ಯರಿಗೆ ದುಷ್ಟ ಬುದ್ಧಿ ಪ್ರಚೋದನೆ. ಯಾಕೆ ಅವರವರ ಯೋಗ್ಯತೆಗೆ ಅನುಗುಣ ಬುದ್ಧಿ ಪ್ರಚೋದನೆ ಮಾಡ್ತಾರೆ. ಇದು ಅರ್ಥ. ಇಲ್ಲಿ ರಾಮ ಅದೇ ನಾರಾಯಣ ರಾಮನಾಗಿ ಅವತಾರ ಮಾಡಿದಾಗ ಹೇಗೆ ಬುದ್ಧಿ ಪ್ರಚೋದನೆ ಮಾಡಿದ? ರಾಮಾಧಿವತ ವರ್ತಿತ ವಯಂ ನ ರಾಮನಾಧಿವತ. ರಾಮನಂತೇ ಬದುಕಬೇಕು ನಾವು, ರಾಮನಂತೇ ನಡ್ಕೊಳ್ಬೇಕು ನಾವು, ರಾವಣನಂತೆ ವರ್ತಿಸಬಾರದು ಅಂತ. ಹಾಗಾಗಿ ರಾಮಚಂದ್ರ ಮನುಷ್ಯನಾಗಿ ಅವತರಿಸಿ ಮಾನವನು ಯಾವ ರೀತಿಯಾಗಿ ಬದುಕಬೇಕು ಎಂಬ ಒಂದು ಪ್ರೇರಣೆಯನ್ನು ನಮಗೆ ಎಲ್ಲರಿಗೂ ಕೂಡ ನೀಡಿದೆ. ತಂದೆಯಾಗಿ ಹೇಗೆ ವರ್ತಿಸಬೇಕು, ಅಣ್ಣನಾಗಿ ಹೇಗೆ ವರ್ತಿಸಬೇಕು, ರಾಜನಾಗಿ ಹೇಗೆ ವರ್ತಿಸಬೇಕು, ಪ್ರತಿಯೊಂದಕ್ಕೂ ಮನುಷ್ಯನಾಗಿ ಹೇಗೆ ವರ್ತಿಸಬೇಕು, ಪತಿಯಾಗಿ ಹೇಗೆ ವರ್ತಿಸಬೇಕು, ಗುರುವಾಗಿ ಹೇಗೆ ವರ್ತಿಸಬೇಕು, ಶಿಷ್ಯನಾಗಿ ಹೇಗೆ ವರ್ತಿಸಬೇಕು, ಪ್ರತಿಯೊಂದಕ್ಕೂ ಕೂಡ ಆದರ್ಶ ರೂಪದಲ್ಲಿ ಭಗವಂತ ನಡೆದುಕೊಂಡಿದ್ದಾನೆ. ಹಾಗಾಗಿ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣ ರಕ್ಷೋ ವದಾಯೈವ ನ ಕೇವಲ ವಿಭೋ. ಮನುಷ್ಯನಾಗಿ ಭಗವಂತ ಯಾಕೆ ಅವತಾರ ಮಾಡಿದ್ದು ರಾಮಚಂದ್ರ ಅಂದರೆ ಕೇವಲ ರಾಕ್ಷಸನ ಸದೆ ಬಡಲಿಕ್ಕೋಸ್ಕರ ಅಲ್ಲ. ಅವನು ಸರ್ವಸಮರ್ಥ, ವೈಕುಂಠದಲ್ಲಿದ್ದರೂ ಮಾಡ್ತಾನೆ. ಆದರೆ ನಮ್ಮ ಜೊತೆಗೆ ಅವನು ಬೆರೆತು ತನ್ನ ನಡೆ ನುಡಿಗಳಿಂದ ಮನುಷ್ಯನು ಹೇಗಿರಬೇಕು, ಜೀವನ ಹೇಗೆ ನಡೆಸಬೇಕು ಎಂಬುದನ್ನು ತೋರಿಸಿದ್ದಾನೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಅವನ ಚರಿತ್ರೆ ಎಂಬುದೇನಿದೆ ಅದು ಮಾದರಿಯಾಗಿದೆ. ಹಾಗಾಗಿ ತನ್ನ ಅವಚನೇನೈವ ಪ್ರವಾಚ, ರಾಮ ಮಾತಾಡಿದ್ದು ಬಹಳ ಕಡಿಮೆ, ಕೇವಲ ಅವನ ನಡವಳಿಕೆ, ಆ ನಡವಳಿಕೆಯಿಂದ ರಾಮಾಯಣ ಅವನ ನಡವಳಿಕೆ, ಅವನ ತೋರಿದ ಮಾರ್ಗ, ಅದರಿಂದಾಗಿ ನಮಗೆಲ್ಲರಿಗೂ ಆ ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಬುದ್ಧಿಯನ್ನು ಪ್ರಚೋದನೆ ಮಾಡಿದವು ರಾಮ. ಧಿಯೋ ಯಹ ನಹ ಪ್ರಚೋದಯಾತ್. ಹೇಗೆ ನೋಡ್ಕೊಂಡ್ರೆ ಅಣ್ಣನಾಗಿ ಹೇಗೆ ನೋಡ್ಕೊಳ್ಬೇಕಪ್ಪ, ತಂದೆಯಾಗಿ ಹೀಗೆ ನೋಡ್ಕೊಳ್ಬೇಕಪ್ಪ, ರಾಜನಾಗಿ ಹೀಗೆ ನೋಡ್ಕೊಳ್ಬೇಕು, ರಾಮದೇವರಂತ ನೋಡ್ಕೊಳ್ಬೇಕು. ಹಾಗಾಗಿ ತನ್ನ ಆದರ್ಶ ನಡವಳಿಕೆಯಿಂದ ವಿಶೇಷವಾಗಿ ನಮಗೆಲ್ಲರಿಗೂ ಕೂಡ ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಚೋದನೆ ಕೊಟ್ಟವನು ರಾಮ. ಯಹ ನಹ ಧಿಯಹ ಪ್ರಚೋದಯ ಅಂಥವನು ಯಾನು ಹೇಳ್ತಾರೆ ನೋಡಿ. ತಸ್ಸ ವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಅವನು ಯಾರು ಅಂದರೆ ಅವನು ಸವಿತುರು ದೇವ, ಸೂರ್ಯನಿಗೆ ಸಂಬಂಧಪಟ್ಟ ದೇವ. ರಾಜ ಭಟ್ಟಾರಕೋ ದೇವ ಅಂದರೆ ರಾಜ ಭಟ್ಟಾರಕೋ ದೇವ ಅಂದರೆ ದೇವ ಅಂದರೆ ರಾಜ ಅಂತ ನೃದೇವ. ಹಾಗಾಗಿ ಸವಿತುಹು ಇತೋ ಇತೋ ದೇವ ಇಲ್ಲಿ ಹೇಳ್ತಾರೆ. ರಾಜ ಭಟ್ಟಾರಕೋ ದೇವ, ರಾಜನ ದೇವ ಅಂತ ಕರೆಯುವ. ಹಾಗಾಗಿ ಸವಿತುಹು ದೇವ, ಸೂರ್ಯನಿಗೆ ಸಂಬಂಧಪಟ್ಟ ರಾಜ, ಸೂರ್ಯವಂಶದಲ್ಲಿ ಬಂದಂತಹ ಶ್ರೇಷ್ಠ ರಾಜ ರಾಮಚಂದ್ರ. ಅದು ಅರ್ಥ. ಅವನು ಹೇಳ್ತಾ ಇದ್ದಾರೆ ಸೂರ್ಯನಿಗೆ ಸಂಬಂಧಪಟ್ಟ ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ದೇವ ರಾಜ ಅವನು. ಅಷ್ಟೇ ಅಲ್ಲ, ಅವನು ಎಂಥವನು, ಅವನು ಸವಿತ, ಅವನು ನಿಜವಾಗಿ ಕೂಡ ಸೃಷ್ಟಿಕರ್ತ. ಯಾಕೆಂದರೆ ಹೇಳ್ತಾರೆ ರಾಮಚಂದ್ರ ಬಹಳ ಸಾಮಾನ್ಯ ಅಲ್ಲ ಅಂತ. ಹನುಮಂತ ದೇವರು ರಾಮನನ್ನು ಎದುರು ಹಾಕ್ಕೊಂಡು ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಮಾತಿನಿಂದ ಸೀತೆಯನ್ನು ಕೊಟ್ಟು ಶರಣ ಹೋಗು ಬದುಕತೀಯ, ಇಲ್ಲಂತ ಆದರೆ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾರಿಂದೂ ಸಾಧ್ಯ. ರಾಮ ಯಾರನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಅಂಥವನನ್ನು ರಕ್ಷಣೆ ಮಾಡಲಿಕ್ಕೆ ಇಂದ್ರನಿಂದೂ ಸಾಧ್ಯ ಇಲ್ಲ, ಬ್ರಹ್ಮದೇವರಿಂದೂ ಸಾಧ್ಯ ಇಲ್ಲ, ರುದ್ರದೇವರಿಂದ ಸಾಧ್ಯ ಇಲ್ಲ. ರಾಮ ಎಂಥವನು? ಸಹತ್ವಾ ಸೈಮಾನ್ ಲೋಕಾನ್ ಸಭೂತಾನ್ ಸಚರಾಚರ ಪುನರೇವ ತಥಾಸಕ್ತಂ ಶಕ್ತೋ ರಾಮ ಮಹಾಯಶಃ. ಅವರು ಈ ಚರಾಚರ ಪ್ರಪಂಚವನ್ನು ಏನಿದೆ ಅದನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಅದೇ ರೀತಿಯಾಗಿ ಸೃಷ್ಟಿ ಮಾಡಬಲ್ಲರು, ಸೃಷ್ಟಿ ಸಂಹಾರ ಕರ್ತವರು ಸಾಮಾನ್ಯ. ಹಾಗಾಗಿ ಇದು ಆ ಸುಂದರಕಾಂಡದಲ್ಲಿ ಬರತಕ್ಕಂಥ ಮಾತು. ನಾನಿಲ್ಲಿ
ಗಾಯತ್ರಿ ಮಂತ್ರಕ್ಕೂ ಮತ್ತು ರಾಮಾಯಣಕ್ಕೂ ಸಂಬಂಧ ಏನಿದೆ ತೋರಿಸೋಕ್ಕೋಸ್ಕರ ಹೇಳಿದ್ದೇನೆ, ಅದು ನನ್ನ ಸಬ್ಜೆಕ್ಟ್ ಅಲ್ಲ. ಆದರೆ ಗಾಯತ್ರಿ ಮಹತ್ವ ರಾಮಾಯಣದ ಮಹತ್ವ ಹೇಳಲಿಕ್ಕೋಸ್ಕರ ಅನುವಾಗಿ ನಾನು ಹೇಳಬೇಕಾಗತ್ತೆ. ಹಾಗಾಗಿ ಅಲ್ಲಿ ಹನುಮಂತ ದೇವರು ಹೇಳಿದ್ದು, ಅವನು ಈ ರೀತಿಯಾಗಿ ಜಗತ್ತನ್ನು ಚರಾಚರವುಳ್ಳ 14 ಲೋಕಗಳನ್ನು ಸಂಹಾರ ಮಾಡಿ ಮತ್ತೆ ಅದೇ ರೀತಿಯಾಗಿ ಸೃಷ್ಟಿ ಮಾಡಬಲ್ಲ. ಹಾಗಾಗಿ ಸವಿತ ಅಂದರೆ ಸೃಷ್ಟಿಕರ್ತ, ಅವನು ಸೃಷ್ಟಿಕರ್ತನಾದನು. ಅಷ್ಟೇ ಅಲ್ಲ, ಅವನು ಏನು ಕೆಲಸ ಮಾಡಿದರೂ ಕೂಡ ಕ್ಲೇಶ ಪಡೋದು. ಅವನಿಗೆ ದೇವ ಅಂತ ಹೆಸರು. ಅವನ ಪ್ರತಿಯೊಂದು ಕ್ರಿಯೆಗಳು ಕೂಡ ಲೀಲಾ ರೂಪದಲ್ಲಿ ಮಾಡೋದು. ದೇವ ಎಂಬ ಶಬ್ದಕರ್ತ ಏನು? ಲೀಲಾ, ಲೀಲೆ ಮಾಡುವುದು, ಕ್ರೀಡಿಸುವಂತ ಅರ್ಥ. ಭಗವಂತನಿಗೆ ಯಾವುದೂ ಕೂಡ ಪ್ರತಿ ಯಾವುದೇ ಒಂದು ವ್ಯಾಪಾರಗಳು ಕೂಡ ಅವನಿಗೆ ಕ್ಲೇಶದಾಯಕವಲ್ಲ. ಅಕ್ಲಿಷ್ಟ ಕರ್ಮಣಃ ಅಂತ ಹೇಳ್ತಾರೆ. ರಾಮದೇವರನ್ನು ಹನುಮಂತ ದೇವರು ಅಕ್ಲಿಷ್ಟ ಕರ್ಮ ಅಂದರೆ, ನನ್ನ ಅಭಿಪ್ರಾಯ ಅವನಿಗೆ ಯಾವ ಕರ್ಮವೂ ಕ್ಲಿಷ್ಟ ಅಲ್ಲ, ಕಷ್ಟ ಅಲ್ಲ. ಕ್ಲಿಷ್ಟ ಅಂದರೆ ಕಷ್ಟ ಅಂತ, ಆಯಾಸ ಸಾಧ್ಯವಲ್ಲವೇ ಅಲ್ಲ. ಒಂದು ದೃಷ್ಟಾಂತ ಕೊಡ್ರಿ, ದೇವರು ಸುರಿಸಲು ಆ ಶಿವನ ಧನುಸನ್ನು ಎತ್ತಿಕ್ಕಾಗಿ ರಾವಣನಿಗೆ ಎತ್ತಿಕ್ಕ ಹೋಗಿ ಮೂರ್ಛಿತರಾಗಿ ಬಿದ್ದುಬಿಟ್ಟ. ಅದೇ ರಾಮ ಆ ಧನು ಎತ್ತುವ ಧನುರ್ಧಾರಣವನ್ನು ಆ ಸೀತಾಸ್ವಯಂ ಏನು ಮಾಡಿದ? ಒಂದೇ ಎಡಗೈಯಿಂದ ಮೇಲಕ್ಕೆ ಎತ್ತಿಬಿಟ್ಟು ಅದನ್ನು ಹಗ್ಗವನ್ನು ಅದಕ್ಕೆ ಸಂಯೋಜನೆ ಮಾಡುವಾಗ ಅದು ಸ್ವಲ್ಪ ಬಾಗಿಸಿದಾಗ ಅದು ಏನಾಯಿತು? ತುಂಡಾಯಿತು. ಹಾಗಾಗಿ ರಾವಣನ ಬೆವರು ಸುರಿಸಿದ್ರು ಆಗಿಲ್ಲ, ಮೂರ್ಛಿತನಾಗಿ ಬಿದ್ದುಬಿಟ್ಟ. ಅದೇ ಕೆಲಸವನ್ನು ಆ ಧರ್ಮಧಾರೂಪವಾದಕ್ಕಿಂತ ಲೀಲಾದವಾಗಿ ಎಡಗೈಯಿಂದ ಎತ್ತಿ ಅದರ ಉರಿಲಿಗೂ ಏನು ಕಷ್ಟ ಆಗಿಲ್ಲ ಅವನಿಗೆ. ಹೇಗೆಂದರೆ ಐರಾವತ ಕಬ್ಬಿನ ದಂಡನ್ನು ಹೇಗೆ ಕೋಲನ್ನು ತುಂಡು ಮಾಡುವಂತೆ ತುಂಡು ಮಾಡಿದ. ಇದು ರಾಮನ ಬಲ, ಇದು ರಾಮನ ಬಲ. ಹಾಗಾಗಿ ಪ್ರತಿಯೊಂದು ಕರ್ಮವನ್ನು ಕ್ಲೇಶ ಇಲ್ಲದೆ ಮಾಡುವುದು ರಾಮ, ಅದೇ ದೇವ. ಹಾಗಾಗಿ ಇದು ಉಪಲಕ್ಷಣ. ರಾವಣನ ಸಂಹಾರ ಆಗಲಿ, ಶಿವಧರು ಭಂಗ ಆಗಲಿ, ಯಾವುದೇ ಕೆಲಸ ತಕ್ಕೊಂಡ್ರೂ ಕೂಡ ಅವನ ಕ್ಲೇಶ ಇಲ್ಲದೆ, ಅಥವಾ ರಾಕ್ಷಸರ ಸಂಹಾರವಾದರೆ ಏನು ಕ್ಲೇಶ ಇಲ್ಲ, ಕ್ಲೇಶ ಇಲ್ಲದೇನೆ ಮಾಡ್ತಾ ಇದ್ದಾನೆ ಅದು. ಹಾಗಾಗಿ ಸೃಷ್ಟಿಯಾದ ಕ್ರಿಯೆಗಳು ಇದೇ ರೀತಿಯಾಗಿ ಕ್ಲೇಶ ಇಲ್ಲದೆ ಮಾಡುವ ದೇವ. ಅವರೆಲ್ಲವೂ ಕೂಡ ಲೀಲಾರೂಪ, ಲೀಲಾರೂಪದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವ ಅದು ದೇವ. ಅದು ಅತ್ಯುಷ್ಟ ಕರ್ಮ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದೇವ ಈ ದೇವ ಎಂಬುದಕ್ಕೆ ಏನರ್ಥ? ಸ್ತುತ್ಯ. ಎಷ್ಟು ಸರ್ತಿ ಪದೇ ಪದೇ ರಾಮೋ ರಾಮೋ ರಾಮೂ ಪ್ರಧಾನ ಭಗವತ್ ಕಥಾ ರಾಮಭೂತ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ. ರಾಮದೇವರು ರಾಜ್ಯವಾಗಿದೆ ನೋಡಿ. ಸಕ ಸರ್ವಗುಣೋಪೇತ ಕೌಸಲ್ಯಾನಂದವರ್ಧನ ಅಂತ ಹೇಳ್ತಾರೆ ಇಲ್ಲಿ ವಾಲ್ಮೀಕಿ. ಏನು ನಾರದರು ಹೇಳ್ತಾರೆ, ಬ್ರಹ್ಮದೇವರು ಹೇಳ್ತಾರೆ, ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಅವನು ದೇವ. ಯಾಕಂದ್ರೆ ಅವನು ಸ್ತುತ್ಯ. ಯಾಕಂದ್ರೆ ರಾಮಚಂದ್ರ ದೇವರು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಓಂಕಾರ ವೇದಗಳು ಎಲ್ಲ ತಮ್ಮ ಮೂರ್ತಿಮತ್ತಾಗಿ, ವೇದಾಭಿಮಾನಿ ದೇವತರ ಓಂಕಾರ ಎಲ್ಲ ಮೂರ್ತಿಮತ್ತಾಗಿ ಬಂದು ಮುಂಭಾಗದಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾ ಹೋಗಿದ್ದಾರೆ. ಇದು ದೇವ. ಇದು ಹಾಗಾಗಿ ಬ್ರಹ್ಮಾದಿ ದೇವತೆಗಳು ಆಗಾಗ್ಗೆ ಅಸುರರ ಸಂಹಾರ ಆದಾಗ, ರಾಕ್ಷಸರ ಸಂಹಾರ ಮಾಡಿದಾಗ ಸ್ತೋತ್ರ ಮಾಡಿದ್ದಾರೆ. ಅಲ್ಲಿಯ ಪ್ರಜಾವರ್ಗದವರೆಲ್ಲ ರಾಮ 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 ಅಂತ ರಾಮನ ಗುಣಗಾನ ಮಾಡ್ತಾ ಬಂದಿದ್ದಾರೆ. ಭಗವಂತ ಪರಂಧಾಮಕ್ಕೆ ರಾಮ ಹೋಗುವಾಗ ಅವನನ್ನು ಎಲ್ಲ ವೇದಗಳು ಮೂರ್ತಿಮತ್ತಾಗಿ ಬಂದು ಓಂಕಾರಗಳೆಲ್ಲ ಮೂರ್ತಿಮತ್ತಾಗಿ ಸ್ತೋತ್ರ ಮಾಡಿದ್ದನ್ನು ಕೇಳ್ತಾ ಇದ್ದೇವೆ. ಹಾಗಾಗಿ ರಾಮನ ಗುಣಗಾನ ಪ್ರತಿಯೊಬ್ಬರೂ ಮಾಡಿದ್ದಾರೆ. ಅಂಥ ರಾಮ ಲೋಕಾಭಿರಾಮ ಅಂತ ಪ್ರಜೆಗಳಿಂದ, ಋಷಿಮುನಿಗಳಿಂದ, ದೇವತೆಗಳಿಂದ, ವೇದಗಳಿಂದ ಎಲ್ಲ ಕೀರ್ತಿತವಾದ ಗುಣವುಳ್ಳವರು. ಹಾಗಾಗಿ ಸ್ತುತ್ಯನಾದವನು ರಾಮಚಂದ್ರ. ಅದಕ್ಕೋಸ್ಕರವೇ ಆ ರಾಮ ಅವನನ್ನು ದೇವ ಅಂತ ಕರೀತಾರೆ. ಇನ್ನೊಂದರ್ಥ, ಅಂತ ಭಗವಂತ ಏನು ಮಾಡಿದ? ಸವಿತುಹು ದೇವಸ್ಯ ಸವಿತುಹು ಅಂತ ಇನ್ನೊಂದರ್ಥ. ಬಹಳ ಯಾವುದೇ ತೆರಗುವಂತಹ ದೇಶ ದೇವಸ್ಯ ಸವಿತುಹು. ದೇವ ಅಂದರೆ ಏನು? ಒಳ್ಳೆಯವರು ಅಂದರೆ ದೈವೀ ಸ್ವಭಾವದವರು. ಸಾತ್ವಿಕ ಸಮುದಾಯ ದೇವತೆಗಳು ಅಂದರೆ ದೈವೀ ಸ್ವಭಾವ, ಸಾತ್ವಿಕ ಸ್ವಭಾವದ ಸಮುದಾಯದ ಋಷಿಮುನಿಗಳು, ದೇವತೆಗಳು ಎಲ್ಲ ಶಬರಿ ಮೊದಲಾದವರು ಸಾತ್ವಿಕ ಸ್ವಭಾವದವರು. ಯಾಕೆಂದರೆ ಶಬರಿ ಇದ್ದಾನೆ, ಅದರಿಂದ ಗುಹಾ ಎಂಬ ಇದ್ದಾನೆ. ಯಾರ್ಯಾರು ಸಾತ್ವಿಕರು ದೈವೀ ಸಂಪತ್ತಿನಿಂದ ಸಂಪನ್ನರಾದ ಅವರೆಲ್ಲ ದೇವರೇ. ಅಲ್ಲಿ ದೇವಶಬ್ದಕ್ಕೆ ವ್ಯಾಪಕವಾದ ಅರ್ಥ ಹೇಳಿದೆ. ಅವರಿಗೆಲ್ಲ ಭಗವಂತ ಸವಿತ, ರಾಮಚಂದ್ರ ಸವಿತನಾದ. ಅರ್ಥಾತ್ ದೇವಸ್ಯ ಸವಿತ ಅಂದರೆ ದೇವ ಭಗವಂತ ಕೇವಲ ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡೋದಿಲ್ಲ, ದೈತ್ಯರನ್ನು ಸೃಷ್ಟಿ ಮಾಡ್ತಾನೆ.
ಕೇವಲ ದೈತ್ಯರನ್ನು ಮಾತ್ರ ಸಂಹಾರ ಮಾಡೋದಿಲ್ಲ, ದೇವತೆಗಳನ್ನು ಸಂಹಾರ ಮಾಡ್ತಾರೆ. ಆದರೆ ಒಂದು ಹೊಸ ವಿಶೇಷ ಅರ್ಥ ಇದೆ. ದೇವಸ್ಯ ಸವಿತ ಅಂದರೆ ದೇವತೆಗಳನ್ನು ಸೃಷ್ಟಿ ಮಾಡಿದವನಂದರೆ ದೈವೀ ಸ್ವಭಾವ ಸಂಪನ್ನರಾದ ಸಾತ್ವರಿಗೆ ಮುಕ್ತಿಯನ್ನು ಸೃಷ್ಟಿ ಮಾಡ್ತಾನೆ ಅಂತ. ಸೃಷ್ಟತ್ವಂ ದೇವಾನ ಮುಕ್ತಿ ಸೃಷ್ಟತ್ವ ಮುಚ್ಚಿದೆ. ಹಾಗಾಗಿ ಗಾಯತ್ರಿ ಮಹಾಭಾರತದಲ್ಲಿ ಬಂದಿರತಕ್ಕಂಥ ಮಾತಿಗೆ ಆಚಾರ್ಯ ಮಧ್ಯರು ಅರ್ಥ ಮಾಡಿದ್ದಾರೆ. ದೇವತೆಗಳಿಗೆ ಸವಿತ ಅಂದರೆ ದೇವತೆಗಳ ಸೃಷ್ಟಿ ಅಂದರೆ ದೇವತೆಗಳಿಗೆ ಮೋಕ್ಷ ಸೃಷ್ಟಿ ಮಾಡ್ತಾನೆ, ಸಾತ್ವಿಕರಿಗೆ ಮೋಕ್ಷ ಸೃಷ್ಟಿ ಮಾಡಿದವರು ಅಂತ. ದೈತ್ಯರನ್ನು ಕೊಡ್ತಾನೆ, ದೈತ್ಯರನ್ನು ಮಾತ್ರ ಕೊಡದ, ದೇವತೆಗಳನ್ನು ಕೊಡ್ತಾನೆ, ಮನುಷ್ಯನ ಕೊಡ್ತಾರೆ. ದೈತ್ಯರನ್ನು ಕೊಡ್ತಾನೆ ಅಂದರೆ ಕೊಲ್ಲುವುದಂದರೆ ನಿತ್ಯ ನರಕ ಕೊಟ್ಟು ನಾ ದುಃಖ ಕೊಡುವುದು ಅಂತ. ನಿತ್ಯ ದುಃಖ ಕೊಡ್ತಾನೆ, ನಿತ್ಯ ತಮಸ್ಸಿನ ಹಾಕಿ. ಹಾಗೆ ಇಲ್ಲಿ ದೇವಸ್ಯ ಸವಿತ ಅಂದರೆ ದೇವತೆಗಳಿಗೆ ದೈವ ಸಂಪನ್ನರಾದವರು ಎಲ್ಲರಿಗೂ ಕೂಡ ಅವನು ಸವಿತ ಅಂದರೆ ಮೋಕ್ಷ ಸೃಷ್ಟಿ ಮಾಡಿದವನು. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಹೇಳುವಾಗ ಅವನು ಡಂಗುರ ಸಾಯಿದ. ಆ ಸಂದರ್ಭದಲ್ಲಿ ಇರುವೆಗಳು, ಸೊಳ್ಳೆಗಳು ಮತ್ತು ನುಸಿಗಳು, ಯಾವ ಬೇರೆ ಬೇರೆ ಕ್ಷುದ್ರ ಜಂತುಗಳು ಅಷ್ಟೇ ಅಲ್ಲ, ಗಿಡ ಮರಗಳು ಪ್ರಾಣಿಗಳು ಎಲ್ಲರೂ, ಯಾರು ಮೋಕ್ಷಕ್ಕೆ ಯೋಗ್ಯರಾದ ಜೀವರಾಶಿಗಳು, ಅವರಿಗೆ ಸಾಧನ ಪೂರ್ತಿಯಾಗಿದೆ, ತತ್ವ ಸಾಕ್ಷಾತ್ಕಾರ ಆಗಿದೆ, ಅವರಿಗೆಲ್ಲರೂ ರಾಮದೇವರು ಘೋಷಣೆ ಮಾಡಿದಾಗ ಅವರಿಗೆ ಗಮನ ಶಕ್ತಿ ಬಂತಂತೆ. ತೃಣಾದಿ ಜೀವರು, ವೃಕ್ಷ ಜೀವರು, ನರವಾನರು, ಎಲ್ಲ ಯೋಗ್ಯ ಜೀವರಾಶಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಬಂದಿದ್ದಾರೆ. ಸರಯೂ ನದಿಯಲ್ಲಿ ಅವರನ್ನು ಸ್ನಾನ ಮಾಡಿಸಿ ಆಗ ಅವರು ದಿವ್ಯ ರೂಪವನ್ನು ತಟ್ಟಿದ್ದಾರೆ. ಅವರಿಗೆಲ್ಲರಿಗೆ ಸಾಂತಾನಿಕ ಲೋಕ ಅಂದರೆ ಸಂತತ ಯಾವಾಗಲೂ ಇರ್ತಕ್ಕಂಥ ಲೋಕ, ವೈಷ್ಣವ ಲೋಕವನ್ನು ಪ್ರದಾನ ಮಾಡಿದ. ಹೀಗೆ ಅದು ರಾಮಾಯಣ ಇದೆ. ಅಂತಹ ಮೋಕ್ತ ಸೃಷ್ಟಿಕರ್ತ ರಾಮಚಂದ್ರ ಎಂಬ ಅಭಿಪ್ರಾಯದಿಂದ ದೇವಸ್ಯ ಸವಿತ. ಅಷ್ಟೇ ಅಲ್ಲ, ದೇವಸ್ಯ ಭರ್ಗ ಅಂತ ಭಗವಂತ ರೂಪ ಅದು ತದ್ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದೆ. ಭಗವದ್ ರೂಪ, ರಾಮದೇವರ ರೂಪ ವ್ಯಾಪಿಸಿದೆ. ಅಂದರೆ ಹೇಗೆ ವ್ಯಾಪಿಸಿದೆ? ಪರೋಮಾತ್ರಯ ತನ್ಮಾ ಪ್ರಧಾನ ಕೀರ್ತಿಯಿಂದ ವ್ಯಾಪಿಸಿದ್ದು. ರಾಮ ಎಲ್ಲ ಕಡೆಯಲ್ಲಿದ್ದಾನೆ. ರಾಮ ಎಂದು ವ್ಯಾಪಿಸಿದ್ದಾನೆ ಅಂದರೆ ಕೀರ್ತಿ ಕಿರಣದಿಂದ ವ್ಯಾಪಿಸಿದ್ದಾನೆ. ರಾಮನೆಂಬ ಸೂರ್ಯ ಕೀರ್ತಿ ಕಿರಣದಿಂದ ವ್ಯಾಪಿಸಿದ್ದಾನೆ. ತತ್ ಅಂದರೆ ಕೀರ್ತಿ ಕಿರಣದಿಂದ ವ್ಯಾಪಿಸಿದ್ದಾರೆ. ಅಷ್ಟೇ ಅಲ್ಲ, ದೈಹಿಕವಾಗಿ ವ್ಯಾಪಿಸಿದ್ದಾರೆ. ತನ್ಮಾವಧಾನ ತತ್ತನ್ನು ವ್ಯಾಪಿಸಿದ, ಅದು ಎರಡರ್ಥ, ಗುಣದಿಂದ ವ್ಯಾಪ್ತನಾದ ಆ ಭಗವಂತನ ರೂಪ. ತತ್ತನ್ನು ನಪುಂಸಗಳಿಂದ ರೂಪ ಅಂಗಿಟ್ಕೊಳ್ಬೇಕು. ಭಗವಂತನ ಅಂತಹ ರೂಪ ಅದು ಗುಣದಿಂದ ವ್ಯಾಪಿಸಿದೆ, ಮತ್ತು ಕೀರ್ತಿಯಿಂದ ವ್ಯಾಪಿಸಿದೆ, ಶರೀರದಿಂದ ವ್ಯಾಪಿಸಿದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಭಾಳ ಕೇಳ್ತಾರೆ, ರಾಮಚಂದ್ರದೇವರ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾನೆ, ಕೊನೆಗೆ ಎಷ್ಟು 36,000 ಅಕ್ಷೋಹಿಣಿ ಸೇನ, 36,000 ಅಕ್ಷೋಹಿಣಿ ಸೇನ, ಮತ್ತು 30,000 ಮಹೋಗ ಸೇನೆ, ಸಂಖ್ಯೆ ಗರಿಷ್ಠ ಸಂಖ್ಯೆ ಅದು. ಅಷ್ಟು ಸೇನೆ ಕಟ್ಕೊಂಡು ಕೊನೆಗಾಗಿ ಬಂದಿದ್ದಾನೆ ಲಂಕಾಪುರದಲ್ಲಿ. ಅದಕ್ಕೆ ನಿಲ್ಲಿಕ್ಕೆ ಹೇಗೆ ಶಕ್ತಿ ಬಂತು ಅಂತ ಹೇಳಿದ್ರೆ, ಅದು ಬ್ರಹ್ಮದೇವರ ವರ ಪಡೆದಿದ್ದರಿಂದಾಗಿ ನೆಲಕ್ಕೆ ನಿಲ್ಲಿಕ್ಕೆ ಶಕ್ತಿ ಬಂತು. ಅಲ್ಪವಾದಂತಹ ಸ್ಥಳದಲ್ಲಿ ನಿಂತು ಪ್ರಳಯ ಸಮುದ್ರ ಉಪಾದಿಯಲ್ಲಿ ರಾಮನ ರಾವಣನ ಸೇನಾ ಸಮುದ್ರ ಬಂದಾಗ ಎಲ್ಲರೂ ಓಡಿ ಹೋಗಿದ್ದಾರೆ, ಕಪಿಗಳೆಲ್ಲ. ಆವಾಗ ರಾಮಚಂದ್ರ ಒಬ್ಬನೇ ಅನಂತ ರೂಪದಿಂದ ವ್ಯಾಪಿಸಿ, ದಿಕ್ಕು ಬಿದುಕುಗಳಲ್ಲಿ ವ್ಯಾಪಿಸಿ ಏನು ಮಾಡಿದಂದರೆ ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಈಗ ಇಲ್ಲಿ ತಾನು ಆ ಬಹುರೂಪದಿಂದ ವ್ಯಾಪಿಸಿ ಆ ದೈತ್ಯರನ್ನ ರಾಕ್ಷಸತೆಯನ್ನು, ರಾವಣ ರಾಕ್ಷಸನ್ನು ಸಂಹಾರ ಮಾಡಿದ್ದಾರೆ. ಹಾಗಾಗಿ ಬಹುರೂಪದಿಂದ ವ್ಯಾಪಿಸಿದ್ದು, ಕೀರ್ತಿಯಿಂದ ವ್ಯಾಪಿಸಿದ್ದು, ಗುಣದಿಂದ ವ್ಯಾಪಿಸಿದ್ದು ರಾಮಚಂದ್ರನ ರೂಪ. ತತ್ ಸವಿತು ವರೇಣ್ಯಂ, ನಮಗೆಲ್ಲರಿಗೂ ಕೂಡ ಅದು ವರೇಣ್ಯ, ಭಜನೀಯ ಅಂತ ಅರ್ಥ. ಸವಿತು ವರೇಣ್ಯ ಅಂದರೆ ಭಜನೀಯ. ಸವಿತು ಅಂದರೆ ಸೂರ್ಯ, ಸೂರ್ಯನ ಅವತಾರ ಸುಗ್ರೀವ, ಅವನಿಗೂ ವರೇಣ್ಯ, ಭಜನೀಯವಾಯಿತು, ಸೇವ್ಯವಾಯಿತು. ಇನ್ನು ಸವಿತ ಅಂದರೆ ಹನುಮಂತ ದೇವರು. ಸವಿತು ಎಂಬ ಶಬ್ದಕ್ಕೆ ಹನುಮಂತನು ಅಂತ ಅರ್ಥ. ಯಾಕೆಂದರೆ ಜ್ಞಾನ ಪ್ರಸೂತಿಯಿಂದ ಎಲ್ಲ ಕಡೆಯಲ್ಲಿ ಜ್ಞಾನ ಪ್ರಸಾರ ಮಾಡಿ ಭಗವತ್ಸ್ವರೂಪವನ್ನು ವ್ಯಕ್ತಪಡಿಸುವಂತಹ ಪರಸ್ಯ ಬ್ರಹ್ಮಣೋ ವಿಷ್ಣು ಜ್ಞಾಪನಾಖ್ಯ ಪ್ರಸೂತಿ ವಾಯುಪುನಾತಿ, ಜ್ಞಾಪನ ಮಾಡಿ ಜ್ಞಾನದ ಪ್ರಕಾಶವನ್ನು ಬಿಡಿ ಸಜ್ಜನರನ್ನೆಲ್ಲ ಅವರು ಉದ್ಧಾರ ಮಾಡ್ತಾರೆ ವಾಯುದೇವರು. ಅದೇ ವಾಯುದೇವರ ಸ್ವರೂಪರಾಗಿರ್ತಕ್ಕಂತಹ ಹನುಮಂತ ದೇವರು, ಅವರಿಗೂ ವರೇಣ್ಯ, ಸೂರ್ಯನಿಗೂ ವರೇಣ್ಯ. ಸವಿತುಹು ದೇವ, ಎಷ್ಟು ಬೇಕಾದ ಅರ್ಥ ಮಾಡ್ಬೋದು. ಸವಿತುಹು ಅಂದರೆ ಸೂರ್ಯನಿಗೆ ದೇವ, ಅವನ ರಾಜ ಇದ್ದಾನೆ, ಸೂರ್ಯನಿಗೂ ಅವನ ಆರಾಧ್ಯ. ಸವಿತುಹು ಅಂದರೆ ವಾಯುದೇವರು, ಹನುಮಂತೇವರು, ಅವರಿಗೂ ಒಂದು ದೇವ ಆರಾಧ್ಯ, ಎರಡರ್ಥ. ಅಂತಹ ನಮಗೆಲ್ಲರಿಗೂ ಕೂಡ ವರಣೀಯ, ಭಜನೀಯವಾದದ್ದು, ಸೇವ್ಯವಾದದ್ದು. ಸರ್ವದಾ ಅಭಿಗತ ಸರ್ವಿಹಿ ಸಮುದ್ರ ಇವ ಸಿಂಧುವಿಹಿ,
ಹೇಗೆಂದರೆ ರಾಮದೇವರು ಎಲ್ಲರೂ ಮುಚ್ಚಿಕೊಳ್ತಾ ಇದ್ದರು ಸಜ್ಜನರು. ಹೇಗೆ ಸಮುದ್ರದಿಂದ ಎಲ್ಲ ಕಡೆ ನದಿ ಬಂದು ಮುಚ್ಚಿಕೊಂಡ್ಬಿಡುತ್ತೆ, ನದಿಯಿಂದ ನದಿ ಸಮುದ್ರದ ಹತ್ರ ನದಿಯೆಲ್ಲ ಹೋಗಿ ಸೇರ್ತವೆ ಸರ್ವತಃ, ಅದೇ ರೀತಿಯಾಗಿ ಸಜ್ಜನರೆಂಬ ನದಿ ಪ್ರವಾಹದಂತೆ ರಾಮನನ್ನು ಯಾವಾಗಲೂ ಸೇರಿಸ್ತಾ ಇತ್ತು. ಹಾಗಾಗಿ ಸರ್ವದಾ ಅಭಿಗತ ಸದ್ಭಿ ಸಮುದ್ರ, ದುಷ್ಟರಿಂದ ಅಲ್ಲ ಸಜ್ಜನರಿಂದ, ಯಾಕೆ ನದಿ ಉಪಾಧಿಯಲ್ಲಿ ಸಜ್ಜನರೆಲ್ಲ ಬಂದು ರಾಮದೇವರನ್ನು ಸೇವಿಸ್ತಾ ಇದ್ರು. ಹಾಗೆ ಅವರೆಲ್ಲರಿಗೂ ಸಜ್ಜನರಿಗೆ ಅವನು ಭಜನೀಯನಾಗಿದ್ದ. ತತ್ಸ ಮಿತ್ರವರೆಣ್ಯ ಭರ್ಗ, ಪಾಪವರ್ಧನ ಸ್ವರೂಪ ರಾಮಚಂದ್ರನದ್ದು. ರಾಮ ಎಂಬ ನಾಮ ಹೇಳಿದರೆ ಸಾಕು, ಒಳಗಿದ್ದ ಪಾಪ ಹೊರಗೆ ಬರುತ್ತೆ. ಬಾಯಿ ಮುಚ್ಚಿದಾಗ ಮತ್ತೆ ಹೊರಗಿನ ಪಾಪ ಬರಲ್ಲ. ಸರ್ವ ಪಾಪವನ್ನು ಭರ್ಜನ ಮಾಡ್ತಕ್ಕಂಥವನು ದೇವಸ್ಯ ಅಂತಹ, ವಿಶೇಷವಾಗಿ ಸೂರ್ಯನಿಗೆ ಮತ್ತು ಆ ಹನುಮಂತ ದೇವರಿಗೆ, ಸವಿತೃ ಸೂರ್ಯಸ್ವರೂಪನಾದ ಸುಗ್ರೀವನಿಗೆ, ಸವಿತೃ ವಾಯುಸ್ವರೂಪನಾದ ಹನುಮಂತ ದೇವರಿಗೆ ದೇವಸ್ಯ ಆರಾಧ್ಯನು. ಅವನು ಏನಾಗಿದ್ದಾನೆಂದರೆ ಅಂತಹ ಭಗವಂತನ ರೂಪ ಏನಿದೆ ಅದು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು, ಎಲ್ಲ ಕಡೆ ಕೀರ್ತಿಯಿಂದ ವ್ಯಾಪಿಸಿದೆ, ಗುಣದಿಂದ ವ್ಯಾಪಿಸಿದೆ, ರೂಪದಿಂದಲೂ ಕೂಡ ವ್ಯಾಪಿಸಿದೆ. ಎಲ್ಲರಿಗೂ ಕೂಡ ಅದು ಸಜ್ಜನರಿಗೆ ಭಜನೀಯವಾಗಿದೆ. ವರೇಣ್ಯ ಗುಣೋನ್ನತೆ, ಯಾಕೆ ಗುಣಾಭಿರಾಮನಾದಿಂದ ಭಜನೆಯಾಗಿದೆ ಅಂತಹ ಭಗವಂತನ ರೂಪ ಅದು. ಭರ್ಗ ದುರಿತ ಭರ್ಜನಶೀಲ, ಪಾಪವನ್ನೆಲ್ಲ ಭಸ್ಮ ಮಾಡ್ತಾರೆ. ರಾಮಾಯಣ ಕಥೆ ಕೇಳಿದ ಸಾಕು ಎಲ್ಲ ಪಾಪ ಪರಿಹಾರ ಆಗಿದೆ. ಪಾಪವರ್ಜನಶೀಲ ಪತಿತಪಾವನಾದ ರಾಮಚಂದ್ರ, ಬ್ರಹ್ಮಹತ್ಯ ದಂತಹ ಪಾಪವನ್ನು ಪರಿಹಾರ ಮಾಡ್ತಕ್ಕಂತಹ ಒಂದು ಸೇತುವೆಯನ್ನು ರಾಮೇಶ್ವರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾಕೆ ಸೇತು ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾ ಅನುಭವತಿ, ರಾಮಚಂದ್ರ ದೇವರು ನಿರ್ಮಾಣ ಮಾಡಿದ ಆ ಸೇತುವೆಯನ್ನು ಯಾರು ನೋಡ್ತಾರೆ ಅವರಿಗೆ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗುತ್ತೆ. ರಾಮನಾಮ ಜಪ ಮಾಡೋರು ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗುತ್ತೆ. ಹಾಗಾಗಿ ಅಂತ ರಾಮದೇವರು ಧ್ಯಾನ ಮಾಡಿದ್ರು ಬ್ರಹ್ಮಹತ್ಯಾ ಪಾಪ ಪರಿಹಾರ, ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಪತಿತ ಪಾವನ, ಪಾಪದಿಂದ ಪತಿತರಾದವರನ್ನ ಪಾವನ ಮಾಡ್ತಾ ಇದ್ದಾರೆ. ಅಂತಹ ಸೇತುವೆಯನ್ನು ನಿರ್ಮಾಣ ಮಾಡಿ ವಿಶೇಷವಾದ ತನ್ನ ಚರಿತ್ರೆ ಶ್ರವಣ ಮಾಡುವವರಿಗೆ ಪಾಪವನ್ನು ಸುಟ್ಟು ಭಸ್ಮ ಮಾಡತಕ್ಕಂಥವನು, ಅದಕ್ಕೆ ಅವನಿಗೆ ಭರ್ಗ ಅಂತ. ಅವನ ಸ್ವರೂಪ ಭರ್ಗ. ಅಷ್ಟೇ ಅಲ್ಲ, ಇನ್ನೊಂದು ಹೇಳಬೇಕಾದದ್ದು ವಿಶೇಷವಾಗಿ ನಾವಲ್ಲಿ ಏನಂದ ಆ ಭಗವಂತನ ಸ್ವರೂಪ, ಆ ರಾಮನ ಸ್ವರೂಪ ಅದು ಭರ್ಗ ತೇಜಸ್ಸು ಬೆಂಕಿ. ಅಂದರೆ ಏನು ಬೆಂಕಿ? ಕಲದವ ದಹನ ಕೌಶಲ್ಯ, ಅವರು ಬೆಂಕಿ ಅದು. ಯಾರಿಗೆ ಅಂದರೆ ದುಷ್ಟರಿಗೆ ಬೆಂಕಿ, ದುರ್ಜನರ ಎಂಬ ಕಾಡನ್ನು ಸುಟ್ಟು ಭಸ್ಮ ಮಾಡತಕ್ಕಂಥ ದಾವಾನ ಅಂತ ಹೇಳ್ತಾರೆ. ಭರ್ಗ ಅಂದರೆ ತೇಜಸ್ಸು, ಅದೊಂದು ಅರ್ಥ ಇತ್ತು. ಅದಕ್ಕೆ ನಾನು ಯಾವಾಗಲೂ ಹೇಳೋದು ಅದು ಹೇಗೆ ಟ್ವಿಸ್ಟ್ ಮಾಡ್ಕೊಳ್ಬೇಕಂದ್ರೆ ದೇವಸ್ಯ ಸವಿತು, ಸಾತ್ವಿಕರಾದಂಥವರಿಗೆಲ್ಲ ಅವನು ಸವಿತ, ಮೋಕ್ಷ ಸೃಷ್ಟಿ ಮಾಡುವನು. ಇನ್ನೊಂದು ರೀತಿಯಾಗಿ ಅರ್ಥ ಮಾಡಬೇಕು, ದೇವಸ್ಯ ಭರ್ಗ. ಸಂಸ್ಕೃತದಲ್ಲಿ ದೇವ ಎಂದಿಗೆ ವೈದಿಕ ಸಾಹಿತ್ಯದಲ್ಲಿ ದೇವನ ಒಳ್ಳೆ ಅರ್ಥ ಉಂಟು, ಒಳ್ಳೆ ಪ್ರಕಾಶಮಾನರಾದವರು ಉತ್ಕೃಷ್ಟ ದೇವತೆಗಳು ಅಂತ. ಇನ್ನೊಂದು ದೇವನಲ್ಲಿ ದೀನತ್ವ ದೇವರ, ಅವರ ದೈತ್ಯರೆಲ್ಲ ದೀನರು, ಯಾಕಂದರೆ ಅವೆಲ್ಲ ಕಳ್ಕೊಂಬಿಟ್ಟು ಒದ್ದಾಡ್ತಾ ಇರ್ತಾರೆ, ಎಲ್ಲದನ್ನು ಕಳ್ಕೊಂಬಿಟ್ಟು ಒದ್ದಾಡುವ ದೀನ್ ಪರೀಕ್ಷೆಯ ಎಲ್ಲದನ್ನು ಕಳ್ಕೊಂಬಿಟ್ಟಿರ್ತಾರೆ. ಅಂಥ ದೀನರಾದ ದೈತ್ಯ ವರ್ಗಕ್ಕೆ ರಾಕ್ಷಸ ವರ್ಗಕ್ಕೆ ಅವನು ಭರ್ಗ, ಬೆಂಕಿ ಸುಡುವ ಬೆಂಕಿ, ಅದು ಒಂದು ಅರ್ಥ ಆಯಿತಾ. ಭರ್ಗ ದೇವಸ್ಯ ಭರ್ಗ, ಭರ್ಗೋ ದೇವಸ್ಯ ಧೀಮಹಿ, ಅಂತ ಭಗವಂತನ ರೂಪವನ್ನು ನಾವು ಧ್ಯಾನ ಮಾಡ್ತೇವೆ ಅಂತ. ಇದು ಅರ್ಥವನ್ನು ಹೀಗೆ ಗಾಯತ್ರಿ ಮಂತ್ರಕ್ಕೂ ಮತ್ತು ರಾಮಾಯಣಕ್ಕೂ, ಇಡೀ ರಾಮಾಯಣದ ಅರ್ಥವನ್ನೇ ಗಾಯತ್ರಿ ಮಂತ್ರ. ಹಾಗಾಗಿ ನಾವು ಗಾಯತ್ರಿ ಮಂತ್ರ ಜಮಾ ಮಾಡುವಾಗ ಸಂಕ್ಷಿಪ್ತವಾಗಿ ರಾಮಾಯಣದ ರಾಮಚರಿತ್ರೆಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಗಾಯತ್ರಿ ಮಂತ್ರ ಜಮಾ ಮಾಡಿ, ಅದು ಮಾಡಿದರೆ ಶ್ರೇಷ್ಠವಾದದ್ದು. ಇಂತಹ ರಾಮಚಂದ್ರ ಇದು ಬಾಲಕಾಂಡ. ಅಂತಹ ರಾಮಚಂದ್ರ ಅವನು ಪ್ರಥಮ ಬಾಲಕಾಂಡ ಮತ್ತು ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡ. ಉತ್ತರಕಾಂಡ ಕೆಲವರು ಇಲ್ಲ ಅಂತ ಹೇಳ್ತಾರೆ, ಅದು ತಪ್ಪು, ಯಾಕೆ ಕಥೆಯೆಲ್ಲ ಸ್ಪಷ್ಟ ಇದೆ. ಹೀಗೆ ಏಳು ಕಾಂಡವನ್ನು ಒಳಗೊಂಡಿರ್ತಕ್ಕಂತಹದ್ದು ರಾಮಾಯಣ. ಇಲ್ಲಿ ಈಗ ಪ್ರಸ್ತುತವಾದ ಮೊದಲನೆಯ ಕಾಂಡ ಬಾಲಕಾಂಡ. ಬಾಲಕಾಂಡ ಅಂದರೆ ಸಾಮಾನ್ಯವಾಗಿ ರಾಮಚಂದ್ರದೇವರ ಬಾಲ್ಯ ಅವಸ್ಥೆಯ ಚರಿತ್ರೆ ಹೇಳ್ತಕ್ಕಂಥ ಕಾಂಡ ಅಂತ. ನಾವು ಸಾಮಾನ್ಯವಾಗಿ ನಾವೆಲ್ಲ
ಅರ್ಥ ಮಾಡ್ಕೊಳ್ಳೋದು ಅದು ತಪ್ಪಲ್ಲ, ಅದು ಮೇಲ್ನೋಟದ ಅರ್ಥ. ರಾಮದೇವರ ಬಾಲ್ಯಾವಸ್ಥೆಯಲ್ಲಿ ಯಾವನು ತೋರಿದ ಚರಿತ್ರೆಯನ್ನು ಪ್ರತಿಪಾದಿಸುವ ಕಾಂಡ ಬಾಲಕ. ಆದರೆ ಮರಿಬೇಡಿ, ಇದಕ್ಕೆ ಇನ್ನೊಂದು ಅರ್ಥವೂ ಉಂಟು. ಬಾಲಕಾಂಡ ಅಂದರೆ ಭಗವಂತನ ಬಲಾನಾಂ ಸಮೂಹ ಬಾಲಂ, ಕಾಕಾನಾಂ ಸಮೂಹ ಕಾಕಂ ಇದ್ದ ಹಾಗೆ ರಾಮಚಂದ್ರ ದೇವರ ಬಲಕಾಡಿನ ಸರಬಾಲೆ, ಅದನ್ನು ಪ್ರತಿಪಾದಿಸೋ ಕಾಂಡ. ರಾಮ ಬಾಲ್ಯಾವಸ್ಥೆಯಲ್ಲಿ ತೋರಿದ ಬಲ, ಬಲದ ಸಮುದಾಯ, ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಸಂದರ್ಭ ಬಲದ ತನ್ನ ಬಲದ ಸಮುದಾಯವನ್ನು ತೋರಿಸಿದ್ದಾರೆ. ಬಲಕ್ಕೆ ಸಂಬಂಧಪಟ್ಟ ಕಾರ್ಯ ಅದು ಸರಬಾಲೆ, ಅದನ್ನು ಪ್ರತಿಪಾದಿಸುವ ಕಾಂಡ ಬಾಲಕಾಂಡ ಅಂತ ನಮ್ಮ ಅಭಿಪ್ರಾಯ. ಹೇಗೆ? ಮೊದಲನೇದಾಗಿ ನೀವೆಲ್ಲ ಅದು ಮೊದಲನೇ ದಶರಥ ಮಹಾರಾಜ ಯಜ್ಞ ಮಾಡಿದ, ಋಷ್ಯಶೃಂಗರನ್ನು ಕರೆಸಿ ಸುಮಂತ್ರರು ಕೇಳಿರ್ತಕ್ಕಂತಹ, ನಾನು ಕೇಳಿದ್ದೆ ಋಷ್ಯಶೃಂಗರನ್ನು ಕರೆಸಿ ಯಜ್ಞ ಮಾಡಿಸ್ತಾನೆ, ಅದರಿಂದಾಗಿ ಅವನೇ ಮಕ್ಕಳಾಗ್ತಾರೆ ಅಂತ. ಅದಕ್ಕೋಸ್ಕರ ಮಕ್ಕಳ ಚಿಂತನೆಯಿಂದ ಅವನು ಕಾಣ್ತಾನೆ, ಯಾರನ್ನು ಕರೆಸಿ ಮಾಡಬೇಕು ಅಂತ ವಿಚಾರ ಬಂದಾಗ ಸುಮಂತ್ರ ಹೇಳ್ತಾ ಇದ್ದಾನೆ ಹೀಗೆ ಮಾಡಬೇಕು ನಾನು ಕೇಳಿದ್ದೆ ಅಂತ. ಹಾಗಾಗಿ ಸನತ್ ಕುಮಾರ್ ಹೇಳಿದ್ದು ನಾನು ಕೇಳಿದ್ದೇನೆ ಅಂತ. ಅದಕ್ಕೆ ಪ್ರಕಾರವಾಗಿ ಋಷ್ಯಶೃಂಗರನ್ನು ಕರೆಸಿ ಯಜ್ಞ ಮಾಡಿಸ್ತಾನೆ, ವಶಿಷ್ಠರು ಅಲ್ಲಿ ಭಾಗವಹಿಸ್ತಾರೆ. ಆವಾಗ ಅವನಿಗೆ ಸತ್ಪುತ್ರರಾದರೂ ಪಾಯಸದಿಂದ ಅಂತ. ಇದು ಕತೆ. ಅಯೋಧ್ಯ ದಶರಥ ಮಹಾರಾಜ ಒಳ್ಳೆ ಚಕ್ರವರ್ತಿ, ಚೆನ್ನಾಗಿ ಅಲ್ಲಿರ್ತಾ ರಾಜ್ಯಭಾರ ಮಾಡ್ತಾ ಇದ್ದ. ಅದಕ್ಕೆ ಸತ್ಯನಾಮ ಅಂತ ಹೆಸರು ಅಯೋಧ್ಯೆಗೆ. ಅದನ್ನು ಚೆನ್ನಾಗಿ ಆಡ್ತಾ ಇದ್ದ. ಆ ನಗರದ ವರ್ಣನೆ ಇಷ್ಟೆಲ್ಲ ಅವನಿಗಿದ್ದರೂ ಕೂಡ ಧಾರ್ಮಿಕನಾಗಿದ್ದೆಲ್ಲ ಇದ್ದರೂ ಕೂಡ ಮಕ್ಕಳಿಲ್ಲದ ಕೊರತೆ, ಆ ಕೊರತೆ ನೀಗಿಸ್ಲಿಕ್ಕೋಸ್ಕರ ಸುಮಂತ್ರನ ಹತ್ರ ಎಲ್ಲ ಪುರೋಹಿತರನ್ನು ಕರೆಸ್ತಾನೆ. ಆಗ ಅವರು ಈ ರೀತಿಯಾಗಿ ಸಲಹೆ ಸುಮಂತ್ರ ಹೇಳಿದಾಗ ಅದರಂತೆ ಇತರ ಎಲ್ಲ ವಶಿಷ್ಠಾದಿಗಳನ್ನು ಕರೆಸಿ ಮತ್ತು ಈ ಋಷಿಗಳನ್ನು ಕರೆಸಿ ಯಜ್ಞ ಮಾಡಿದಾಗ ಪಾಯಸ, ಆ ಒಬ್ಬ ಯಜ್ಞ ಪುರುಷನಿಗೆ ಸಂಬಂಧಪಟ್ಟವನು ಪಾಯಸ ಕೊಡ್ತಾನೆ, ಆ ಪಾಯಸವನ್ನು ಪಾಲು ಮಾಡಿಲ್ಲ, ಮೂರು ಪತ್ನಿಯರಿಗೂ ಹಂಚಿದಾಗ ಅಲ್ಲಿ ರಾಮಚಂದ್ರ ಅವತಾರ ಮಾಡಿದ. ಅಂದರೆ ವಾಸುದೇವನೇ, ವಾಸುದೇವನೇ ರಾಮನಾಗಿರ್ತಾರೆ. ಯಾಕಂದರೆ ನಾಲ್ಕು ರೂಪಗಳು, ನಾಲ್ಕು ಚತುರ್ಥತಾಂಗತ ಅಂತ ಭಗವಂತ ನಾಲ್ಕು ರೂಪವನ್ನು ತಾಳಿ ಅವತಾರ ಮಾಡಿದಂತುಂಟಲ್ಲಿ ಇದರಲ್ಲಿ ಭಾಗವತಾದಿಗಳು. ಅದಕ್ಕೆ ಅಭಿಪ್ರಾಯ ಆಚಾರ್ಯ ಹೇಳಿದ್ದಾರೆ, ವಾಸುದೇವ ರೂಪಿ ಮೋಕ್ಷ ಪ್ರದಾತ ಅವನು ರಾಮನಾಗಿ ದಶರಥರಿಂದ ಕೌಶಲ್ಯ ಅವತಾರ ಮಾಡ್ತಾ ಇದ್ದಾನೆ. ಶೇಷದೇವರಿಗೆ ಒಳಗೆ ಸಂಕರ್ಷಣ ರೂಪಿ ಪರಮಾತ್ಮನ ಆವೇಶ ಇದೆ, ಅದು ಆವೇಶ ಅವತಾರ, ಸಾಕ್ಷಾತ್ ಅವತಾರ. ಲಕ್ಷ್ಮಣನೇ ಅದು ಶೇಷನೇ ಲಕ್ಷ್ಮಣ ಅದು, ಆದರೆ ಆ ಲಕ್ಷ್ಮಣನೊಳಗೆ ಸಂಕರ್ಷಣ ರೂಪಿ ಪರಮಾತ್ಮನ ಆವೇಶ ಇದೆ, ಅದು ಆವೇಶ ಅವತಾರ. ಅದರ ನಂತರ ಕಾಮ ಪ್ರದ್ಯುಮ್ನ, ಅದು ಕಾಮ ಪ್ರದ್ಯುಮ್ನ ಕಾಮ. ಆದರೆ ಆ ಅವನು ಭರತನಾಗಿ ಅವತರಿಸಿದ, ಅಂದರೆ ಕೈಕೇಯಿಯಲ್ಲಿ ಅವತರಿಸಿದ್ದಾನೆ ದಶರಥ ಮಹಾರಾಜನಿಂದ. ಅಲ್ಲಿ ಕಾಮ ಅವನು ಭರತನಾಗಿ ಅವತರಿಸಿದ, ಆ ಕಾಮನ ಭರತನ ಒಳಗೆ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಆವೇಶ. ಅದರಂತೆ ಪ್ರದ್ಯುಮ್ನ ಮಗ ಅನಿರುದ್ಧ, ಈ ಪ್ರದ್ಯುಮ್ನ ಚಕ್ರಕ್ಕೆ ಅಭಿಮಾನಿ, ಶೇಷ ಹೇಗೆ ಗೊತ್ತಾಯಿತು, ಇದು ಶಂಕರಕ್ಕೆ ಅಭಿಮಾನಿ. ಅವನು ಪ್ರದ್ಯುಮ್ನ ಮಗ ಅನಿರುದ್ಧ, ಅವನೇ ಇಲ್ಲಿ ಶತ್ರುಘ್ನಾಗಿ ಅವತರಿಸಿದ್ದಾನೆ, ಅವನಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ಆವೇಶ ಇದೆ. ಹಾಗೆ ಮೂರು ಆವೇಶ ಅವತಾರ, ಒಂದು ಮಾತ್ರ ಸಾಕ್ಷಾತ್ ಅವತಾರ ಈ ಚತುರ್ವ್ಯೂಹದಲ್ಲಿ. ನಿಜಮುಕ್ತಿ ಪದ ಪ್ರದಾತನಾದ ವಾಸುದೇವರೇ ಮೋಕ್ಷವನ್ನು ಪ್ರದಾನ ಮಾಡ್ತಕ್ಕಂಥ ಚತುರ್ವ್ಯೂಹದಲ್ಲಿ ಅದು. ಅದೇ ಇಲ್ಲಿ ರಾಮನಾಗಿ ದಶರಥರಿಂದ ಕೌಶೆಯಲ್ಲಿ ಅವತಾರ ಮಾಡಿದ್ರು. ಕೇಳಬೇಕಾದ ಅಂಶ ಉಂಟು ಇಲ್ಲಿ. ಋಷಿಗಳು ಯಜ್ಞ ಮಾಡಲಿಕ್ಕೆ ಅವನಿಗೆ ಸಂಕಲ್ಪ ಮಾಡಿದರು, ಅವನಿಂದ ಯಜ್ಞ ಮಾಡಿಸಿದರು. ಆಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಅಲ್ಲಿ ಅವತಾರವಾಯಿತು ನಾವು ಕೇಳ್ತೇವೆ. ಮುಖ್ಯವಾಗಿ ಯಜ್ಞ ಮಾಡಿದಾಗ ಅಂದರೆ ಇದಕ್ಕೆ ಒಂದು ಸಂಬಂಧ ಇದೆ, ಇದಕ್ಕೊಂದು ಅಧ್ಯಾತ್ಮ ಅರ್ಥ ಹೇಳಬೇಕು. ಏನು? ಕರ್ಮಣ ಜ್ಞಾನಂ ಆತನಂತಿ, ಕರ್ಮ ಮಾಡಿದಾಗ ಜ್ಞಾನ ಬರುತ್ತೆ. ಕರ್ಮ ಏನು ಮಾಡಿದ್ದಾರೆ? ಈಗ ಯಜ್ಞ ಕರ್ಮ ಮಾಡಿದರು, ಜ್ಞಾನ ಬಂತು. ಹೇಗೆ? ರಾಮನಿಗೆ ಹುಟ್ಟಿಲ್ಲ. ರಾಮ ಹುಟ್ಟುತ್ತಾನ? ರಾಮನಿಗೆ ಹುಟ್ಟಿಲ್ಲ. ಯಾಕೆ? ರಾಮನು ಜ್ಞಾನಾನ್ವಯಾದ ಶಿಬಿರ. ಅಚಾಭಿ ಗಮದಗ್ನಿತ ನಾಯಂ ದಶರಥ ಜಾತ, ದಶರಥದಿಂದ ರಾಮ ಕೌಶಲ್ಯ ಹುಟ್ಟಲೇ ಇಲ್ಲ. ಯಾಕೆಂದರೆ ದಶರಥರ ವೀರ್ಯ ಕೌಶಲ್ಯ ರಕ್ತದ ಸಂಬಂಧದಿಂದ ಹುಟ್ಟಿದ ದೇಹ ರಾಮನಿಗಿಲ್ಲ, ಜ್ಞಾನಾನಂದಮಯವಾದ ಶರೀರ. ಹಾಗಾದರೆ ರಾಮ ಹುಟ್ಟಿದಂದರೆ ರಾಮನ ಜ್ಞಾನ ಹುಟ್ಟು ಅಂತ. ರಾಮ ಹುಟ್ಟುದಲ್ಲ, ರಾಮನಿಗೆ ಶರೀರಕ್ಕೆ ಹುಟ್ಟೇ ಇಲ್ಲ, ರಾಮನ ಜ್ಞಾನದವನಿಗೆ ಹುಟ್ಟುತ್ತೆ. ಪ್ರತ್ಯಕ್ಷತ್ವ ಹರೆಯದ್ದೆಮ್ಮ
ರಾಮ ನಮ್ಮ ಜ್ಞಾನಕ್ಕೆ ಗೋಚರನಾಗಿದ್ದಾನೆ. ಹಾಗಾಗಿ ರಾಮ ಹುಟ್ಟಿದ ಅಂದರೆ ಹೇಳ್ತೇನೆ, ಯಜ್ಞಕರ್ಮ ಮಾಡಿದ್ರಿಂದಾಗಿ ರಾಮಚಂದ್ರ ದೇವರ ನಮಗೆ ಹುಟ್ಟು ಬಂತಂದ್ರೆ ರಾಮಚಂದ್ರ ದೇವರ ಜ್ಞಾನದ ಆಯ್ತು. ರಾಮಚಂದ್ರ ಹುಟ್ಟಿದ್ರೆ ರಾಮಚಂದ್ರ ನಮಗೆಲ್ಲ ಅವನ ಜ್ಞಾನ ಹುಟ್ಟು ಅಂತ ಇಷ್ಟೇ ಅರ್ಥ. ಹಾಗಾದ್ರೆ ಏನರ್ಥ ಆಯಿತು? ನಾವು ಯಜ್ಞಕರ್ಮವನ್ನು ಮಾಡಿದಾಗ ಅಂತಃಕರಣ ಶುದ್ಧಿಯಾಗಿ ಕ್ರಮೇಣ ನಮಗೆ ಭಗವಂತನ ಜ್ಞಾನ ಬರುತ್ತೆ. ಇದು ಇದು ಸೂಚನೆ ಮಾಡ್ತದೆ. ಯಜ್ಞಕರ್ಮದಿಂದ ಭಗವಂತ ಅವತಾರ ಮಾಡಿದರೆ ಯಜ್ಞಕರ್ಮ ನಾವು ಹುಟ್ಟಿದಿಲ್ಲ, ಯಜ್ಞಕರ್ಮ ಮಾಡಿದಾಗ ಅವನ ಜ್ಞಾನ ಬರುತ್ತೆ ನಮಗೆ. ಇಷ್ಟೇ ನಾವಿಲ್ಲಿ ತಗೊಳ್ಬೇಕಾದದ್ದು. ಅಲ್ಲಿ ಹೀಗೆ ರಾಮಚಂದ್ರ ತಾನು ಬಾಲ್ಯಾವಸ್ಥೆಯಲ್ಲಿ ಸಚ ಸರ್ವಗುಣೋಪೇತ ಕೌಸಲ್ಯಾನಂದವರ್ಧನ ಅಂತ ಹೇಳಿದಾಗೆ ಬಹಳ ಗುಣಗಳನ್ನು ಹೇಳ್ತಾ ಬಂದಿದ್ದಾರೆ ನಾರದರು, ಹೇಳ್ತಾ ಬಂದರು ವಾಲ್ಮೀಕಿ ಋಷಿಗಳಿಗೆ. ಕೊನೆಗೆ ಇದು ಹೇಳಿಕೆ ಹೆಚ್ಚೇನು ಹೇಳಬೇಕು? ಸಚ ಸರ್ವಗುಣೋಪೇತ ಕೌಸಲ್ಯ, ಅದೀನೇ ಇದೆ ಅಂತ ಹೇಳೋದಿಲ್ಲ. ಅವನು ಎಲ್ಲ ಗುಣಗಳನ್ನು ಸಂಪನ್ನಾದ ಸಾಕ್ಷಾತ್ ನಾರಾಯಣ ಎಂಬ ಮಾತನ್ನು ಹೇಳಿ ರಾಮಚಂದ್ರ ದೇವರು ಆ ವಿಶೇಷವಾಗಿ ಅವರಿಗಿನ್ನೂ ಯಾಕೆ 14-15 ವರ್ಷ ಹೆಚ್ಚು ವಯಸ್ಸಾಗಿಲ್ಲ, ವಿಶ್ವಾಮಿತ್ರ ಋಷಿಗಳು ಬರ್ತಾ ಇದ್ದಾರೆ ಯಜ್ಞ ಸಂರಕ್ಷಣೆಗೋಸ್ಕರ. ಯಜ್ಞ ಲೋಕದೃಷ್ಟಿ ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞ ಸಿದ್ಧಾಶ್ರಮದಲ್ಲಿ ಮಾಡ್ತಾ ಇದ್ದಾರೆ. ಸುಬಾಹು ಮಾನಿಚಾರಿಗಳ ಆಟ ಯಜ್ಞ ವೇದಿಕೆಯನ್ನು ಅಪವಿತ್ರಗೊಳಿಸ್ತಾ ಇದ್ದಾರೆ, ತುಂಬ ಉಪದ್ರವ ಕೊಡ್ತಾರೆ. ಇವರಿಗೆ ಶಾಪ ಕೊಟ್ಟು ಸಾಯಿಸಲಿಕ್ಕೂ ಸಾಧ್ಯ ಇಲ್ಲ. ಕಾರಣ ಏನಂದರೆ ರುದ್ರಾದಿ ದೇವತೆಗಳ ವರದಿಂದ ಅಬದ್ಧರಾದರು. ಒಬ್ಬಳ ಅಂತ ಒಬ್ಬಂತೂ ಮಾರೀಚಂದ ಬ್ರಹ್ಮದೇವರ ವರದಿಂದ ಅಬದ್ಧನಾಗಿದ್ದಾನೆ, ಸುಬಾಹು ರುದ್ರದೇವರ ವರದಿಂದ ಅಬದ್ಧನಾಗಿದ್ದಾನೆ. ಆ ಶಾಪ ಮತ್ತಿನ್ನೊಂದು ಎರಡು ಕಾರಣ, ಒಳ್ಳೆ ಕಷ್ಟಪಟ್ಟು ತಪಸ್ಸು ಮಾಡಿದ್ದು ಅದನ್ನು ಸುಮ್ಮನೆ ವಿನಿಯೋಗ ದುರುಪಯೋಗ ಅದನ್ನು ವ್ಯಯ ಮಾಡ್ಕೊಳ್ಬಾರ್ದು. ಮತ್ತು ರಕ್ಷಣೆಗೋಸ್ಕರ ಒಂದು ವ್ಯವಸ್ಥೆ ಇರುವಾಗ ಅಲ್ಲಿ ನಾವು ಅದರ ಪ್ರಯೋಜನ ಪಡಿಬೇಕು, ತಪಸ್ಸನ್ನು ಯಾಕೆ ಉಪಯೋಗಿಸಬೇಕು? ಈಗ ಇವರನ್ನು ಸದೆ ಮಾಡಲಿಕ್ಕೆ ಬೇಕಾದಂಥದ್ದು ಉಪಾಯ ಬೇರೆ ಇದೆ, ಕ್ಷಾತ್ರ ತೇಜಸ್ಸಿದೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ನಮ್ಮ ಬ್ರಾಹ್ಮ ತೇಜಸ್ಸನ್ನು ಉಪಯೋಗಿಸ್ಕೊಂಡು ತಪಸ್ಸನ್ನು ಹಾಳು ಮಾಡ್ಕೊಳ್ಬಾರ್ದು, ಇದು ನೀತಿ. ಮತ್ತು ಅವರಿಗೆ ಶಾಪ ಕೊಟ್ಟರು ಸಾಯಿದ್ದಿಲ್ಲ, ಯಾಕೆ ಬ್ರಹ್ಮರುದ್ರಾದಿವರ ಅವಧ್ಯರಾಗಿದೆ. ಇದೊಂದಾಗಿ ದಶರಥ ಮಹಾರಾಜನನ್ನು ರಕ್ಷಣೆ ಕೊಡುವಂತ ಕೇಳ್ತಾ ಇದ್ದಾರೆ. ಆದರೆ ದಶರಥ ಮಹಾರಾಜನ ಅವ್ನು ಕೇಳ್ತಾ ಇಲ್ಲ, ನಿನ್ನ ಮಗನನ್ನು ಕೊಡುವಂಥದ್ದು ರಾಮದೇವರನ್ನೇ ಕೇಳ್ತಾ ಇದ್ದೇವೆ. ನಾ ಲಕ್ಷ್ಮಣ ಕೊಟ್ಟು ಕಳಿಸಂತ ಹೇಳಿದ್ರೆ ನೀನು ಬಾತ್ರ ನಾನು ಬರ್ತೇನಪ್ಪ, ಅವನಿಗೆ ಅಭ್ಯಾಸ ಇಲ್ಲ. ಅಯ್ಯೋ ಅವಳು ಸುಖ ಸುಪತ್ತಿಯಲ್ಲಿ ಪಡೆದವರು ಅರಮನೆಯಲ್ಲಿ, ಅವ್ರಿಗೆ ಅಭ್ಯಾಸವೇ ಇಲ್ಲ, ನಾನು ಬರ್ತೇನೆ. ಅವನಿಗೆ ಸಾಧ್ಯ ಇಲ್ಲ, ಅದುಕೊಳ್ಳಿಕ್ಕೆ ಸಾಧ್ಯ, ಹೆದರಿಬಿಟ್ರು. ಮಾತು ಕೊಟ್ಟ ನಂತರ ಏನು ಬೇಕಂತ ಕಳಿಸು ರಾಮ. ಅಯ್ಯೋ ಹೆದರ್ತಾ ಇದ್ದಾರೆ, ರಾಮನಿಗೆ ಏನು ಸಾಧ್ಯ ಇಲ್ಲ. ಅಹಂಕೇತಿ ಮಹಾತ್ಮ ರಾಮ ಸತ್ಯ ಪರಾಕ್ರಮ ವಸಿಷ್ಠೋಪಿ ಮಹಾತಾಜೆ ಮಹಾತೇಜ ಏಕಾಕಿ ಅನ್ಯಸ್ಥಿತಾ. ರಾಮನ ಬಲ ಪರಾಕ್ರಮ ಎಂದು ನನಗೆ ಗೊತ್ತಿದೆ. ಸತ್ಯ ಪರಾಕ್ರಮ ಅವನ ಪರಾಕ್ರಮ, ಅವನ ಬಲ ಸತ್ಯ, ಅದು ಸಫಲ, ಅದು ಎಂದೂ ವಿಫಲವಾಗಲ್ಲ. ವಸಿಷ್ಠೋಪಿ ಮಹಾತೇಜ, ರಾಮನ ಬಲ ಏನೆಂದು ವಸಿಷ್ಠನಿಗೆ ಗೊತ್ತಿದೆ. ಈ ಋಷಿಮುನಿಗೆ ಗೊತ್ತಿದೆ, ಅವರ ಗಾಯತ್ರಿ ಮಂತ್ರ ಜಪ ಮಾಡು. ಅದಕ್ಕೆ ಹೇಳಿದೆ ಗಾಯತ್ರಿ ಮಂತ್ರ ಜಪ ಮಾಡುವ ಋಷಿಗಳಿಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ಇದೇ ರಾಮನೇ ಮೂಲದಲ್ಲಿ ನಾರಾಯಣನಾಗ್ತಾನೆ, ನಾರಾಯಣ ರೂಪದಲ್ಲಿರ್ತಾನೆ. ಇವನ ಮಂತ್ರವನ್ನು ಹೇಳಿ ಅರ್ಘ್ಯ ಪ್ರದಾನ ಮಾಡಿದರೆ ಅದು ಆ ಅರ್ಘ್ಯ ಜಲ ಆ ಮಂದೆ ಎಂಬ ರಾಕ್ಷಸರಿಗೆ ಏನಾಗತ್ತೆ? ವಜ್ರ ಸದೃಶವಾಗಿ ತಾಡಿತವರೆಲ್ಲ ಸತ್ತೋಗ್ತಾರೆ. ರಾಮದೇವರ ಮಂತ್ರಕ್ಕೆ ಇಷ್ಟು ಪರ ಇರುವಾಗ ನಾವು ಗಾಯತ್ರಿ ಜಪ ಮಾಡಿ ನಮಗೆ ಗೊತ್ತಿದೆ ಅಂತ ರಾಮದೇವರ ಮಂತ್ರಕ್ಕೆ ಅಷ್ಟು ಪ್ರಭಾವ ಇದೆ ಇನ್ನು ರಾಮನಿಗೆ ಇಲ್ವೇನೋ ಎಂಬ ಅಭಿಪ್ರಾಯದಿಂದ ಹಾಗೆ ಹೇಳ್ತಾರೆ. ರಾಮನ ಸತ್ಯಪರಾಗ ನಮ್ಗೆ ಗೊತ್ತಿದೆ ಅವನು ರಾಮ ಯಾರು ಅಂತ, ಅವನ ಮಂತ್ರ ಎಷ್ಟು ಪ್ರಭಾವ ಇದೆ ಅಂತ. ಅಂತ ರಾಮನಿಗೆ ಶಕ್ತಿ ಇಲ್ವ, ಬಿಟ್ಬಿಡು ಅಂತ ವಸಿಷ್ಠರು ಹೇಳ್ತಾರೆ. ಕೊಟ್ಟು ಮಾತ್ರ ಹೋಗಪ್ಪ ನೀನು ಕೊಟ್ಟು ಕಳಿಸು ಅಂತ ಹೇಳಿದಾಗ ಇನ್ನೇನಾದ್ರು ಶಾಪ ಕೊಟ್ಟು ಹೇಳಿ ಅಂತ ಭಯದಿಂದ ಕೊಟ್ಟು ಕಳಿಸ್ತಾರೆ. ಅಲ್ಲಿ ರಾಮನನ್ನೇ ಆಯ್ಕೆ ಮಾಡ್ತಾರೆ ಲಕ್ಷ್ಮಣ, ಯಾಕೆ ಲಕ್ಷ್ಮಣಿಂದ ಆಗೋದಿಲ್ಲ, ಬ್ರಹ್ಮದೇವರ ವರದಿಂದ ಅವತ್ಯರಾದ ಮಾನೀಚರನ್ನು ನಿಗ್ರಹ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಅದು ಗೊತ್ತಿದ್ದೇ ದಶರಥ ಮಹಾರಾಜನ್ನು ಕೊಟ್ಕೊಳ್ಳಂತ ಹೇಳೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ರಾಮನ ಬಲವನ್ನು ಗುರುತಿಸಿ ರಾಮನೇ ಖಂಡಿತವಾಗಿಯೂ ಆ ಬ್ರಹ್ಮರುದ್ರಾದಿವರನ್ನು ಅವಧ್ಯರಾದನ್ನು ಸಂಹಾರ ಮಾಡಲಿಕ್ಕೆ ಶಕ್ತ, ಅವನಲ್ಲಿ ಬಲ ಇದೆ ಅಂತ ಗುರುತಿಸಿ ರಾಮನನ್ನೇ ಕೊಟ್ಟು ಕೊಡಿಸಿ ಅಂತ ಹೇಳಿ ಆ ರಾಮನನ್ನು ಕರ್ಕೊಂಡು ಹೋಗಿ ಆ ಮಧ್ಯ ಮಾರ್ಗದಲ್ಲಿ ತಾಟಿಕೆ ಬರ್ತಾಳೆ. ಅವಳು ಯಕ್ಷಿಯಾಗಿದ್ದವಳು, ಮಗನೇ ಮಾರೀಚ. ಅವರಿಬ್ಬರು ತುಂಟ ಕೆಲಸ ಮಾಡಲಿಕ್ಕೆ ಹೋಗಿ ಮತ್ತು ಅಗಸ್ತ್ಯ ಋಷಿಗಳಿಂದ ಶಾಪ ಪಡೆದಿದ್ದಾರೆ ರಾಕ್ಷಸರಾಗಿ ಅಂತ. ಸ್ವಭಾವವೇ ರಾಕ್ಷಸ, ದೇಹ ಮಾತ್ರ ರಾಕ್ಷಸ ಆಯ್ತು ಅಷ್ಟೇ, ಮತ್ತೇನು ದೈತ್ಯ. ಬ್ರಹ್ಮದೇವರ ವರದಿಂದ ಅವಧ್ಯಳಾದವಳು ಬಳು ತಾಟ ಕಾಣ್ಕೊಡ್ತಾ ಇದ್ದಾಳೆ, ಉಪದ್ರ ಕೊಟ್ಟಾಗ ಸಂಹಾರ ಮಾಡು ಅಂತ ಹೇಳಿದಾಗ ರಾಮದೇವರು ಬ್ರಹ್ಮದೇವರ ವರದಿಂದ ಅವಧ್ಯಳಾದಂತಹ ಮಹಾಬಲಿಷ್ಠೆಯಾಗಿರ್ತಕ್ಕಂಥವನ್ನು ಸಂಹಾರ ಮಾಡಿದರು. ಇದು ರಾಮನ ಬಲ.
ಇದು ಲಕ್ಷ್ಮಣನಲ್ಲಿ ಇಲ್ಲ, ದಶರಥ ಮಹಾರಾಜನ, ಇದು ರಾಮನಲ್ಲಿ ಮಾತ್ರ ಇರುವ ಬಲ. ಇನ್ನೇನು ಅವನಿಗೆ 14 ವರ್ಷ ಅಷ್ಟೇ, ಹೆಚ್ಚು ವಯಸ್ಸು ಆಗಿಲ್ಲ ರಾಮದೇವರಿಗೆ. ಅಂಥ ಸಂದರ್ಭದಲ್ಲಿ ಇನ್ನು ಸಂಹಾರ ಮಾಡಿದ್ದಾರೆ. ಅದರ ನಂತರ ಸಿದ್ಧಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಎಲ್ಲ ಕಡೆ ಮತ್ತೆ ಯಥಾತ್ರಕ ಯಜ್ಞ ಸಿದ್ಧ ಆದಾಗ ಅಲ್ಲಿ ಮತ್ತೆ ರಾಕ್ಷಸ ಸುಬಾಹುಮಾನಿಚಾರ್ಯರು ಬಂದಾಗ ಸುಬಾಹು ಮೊದಲಾದವರನ್ನು ರಾಮಚಂದ್ರ ಶಸ್ತ್ರ ಪ್ರಯೋಗ ಮಾಡಿ ಸಂಹಾರ ಮಾಡಿದ ಬಳಿಕ ಮಾರೀಚ ಬ್ರಹ್ಮದೇವರ ವರದಿಂದ ಅವಧ್ಯನಾದರೂ ಅವನನ್ನು ಸಾಯಿಸ್ತಿಲ್ಲ, ಬ್ರಹ್ಮದೇವರ ಮಾತಿಗೆ ಸ್ವಲ್ಪ ದಿವಸ ಆದರೂ ಬೆಲೆ ಕೊಡೋಣ ಅಂತ ಹೇಳ್ಕೊಂಡು ಅವನು ಕೊಲ್ಲಿಲ್ಲ. ಆದರೆ ಅವನು ಮಾನವಾಸ್ತ್ರವನ್ನು ಬಿಟ್ಟು ಅವರ ಮೇಲೆ ಸೀದಾ ಸಮುದ್ರದಲ್ಲಿ ಬೀಳಿಸಿಬಿಟ್ಟಿದ್ದಾರೆ. ರಾಮದೇವರ ಬಾಣದ ರುಚಿಯನ್ನು ನೋಡಿದವರು ರಾಮ ಅಂತ ಹೇಳಿದ್ರೆ ರಾಮ ಅಂತ ಹೇಳಿದ್ರೆ ಹೆದರಿಕೆ ಆಗ್ತಾ ಇದೆ. ರಕಾರಾದಿ ನಾಮ ರಕಾರಗಳನ್ನು ಪದವನ್ನು ಹೇಳಿದ್ರೆ ರಾಮ ಅಂತ ಪದವಿನಂತೆ ಆಗಿ ಹೆದರ್ತಾ ಗಡಗಡ ಗಡಗಡ ನಡೀತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ರಾಮನ ಬಾಣದ ರುಚಿ ಗೊತ್ತಿದ್ದು, ನೀವು ಅವನಂತ ವಿರೋಧ ಮಾಡಬೇಡ, ಸತ್ವಕ್ಯ ಅಂತ ರಾವಣನಿಗೆ ಎಚ್ಚರಿಕೆ ಕೊಡ್ತಾರೆ. ಅದು ಒಳ್ಳೆಯ ದೃಷ್ಟಿಯಿಂದ ಇಲ್ಲ. ಅಂತೂ ರಾಮನ ಬಾಣ ರುಚಿ ಸರಿಯಿತ್ತಿಂದ ಹೆದರ್ತಾ ಇದ್ದಾರೆ. ಈ ರೀತಿಯಾಗಿ ಬ್ರಹ್ಮದೇವರಿಂದ ಅವಧ್ಯರಾಗಿರ್ತಕ್ಕಂಥ ತಾತ್ಕಾಲಿಕವಾಗಿ ಸಮುದ್ರದಲ್ಲಿ ಬೀಳಿಸಿ ಅವನಿಗೆ ಭಯ ಪಡಿಸಿದ ರಾಮಚಂದ್ರ, ಇದು ರಾಮನ ಬಲ, ಇದು ರಾಮನ ಬಲ. ರುದ್ರದೇವರಿಂದ ಅವಧ್ಯ ಮಾರೀಚ ಸುಬಾಹು ಮೊದಲಾದವನ್ನು ಸಂಹಾರವೇ ಮಾಡಿಬಿಟ್ಟ, ಇದು ರಾಮನ ಬಲ ಕಾರ್ಯ. ಇನ್ನೂ ರಣರಂಗಕ್ಕೆ ಹೋಗಿ ಅಭ್ಯಾಸವೇ ಇಲ್ಲ, ಪ್ರಥಮದರಲ್ಲೇ ಇದು ಮಾಡಿದೆ. ಅದರ ನಂತರ ಸಿದ್ಧ ಅಲ್ಲಿಂದ ಸೀದ ಯಜ್ಞ ನಡೀತದೆ, ಸ್ವಯಂವರ ನಡೀತದಂತ ಅಲ್ಲಿ ಹೋಗಿ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯಥಾಪ್ರಕ ಆಗ ಹೇಳಿದಂತೆ ಲೀಲಾಜಾನವಾಗಿ ರಾವಣಾದಿಗಳೆಲ್ಲ ಬಂದು ಸೀತೆಯ ಆಸೆಯಿಂದ ಅದನ್ನು ಹೆರೆಯೇರಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಎತ್ತಿಕೆ ಆಗದೆ ಮೂರ್ಛಿತರಾಗಿ ಬಿದ್ದು ಹೊರಟು ಹೋಗಿಬಿಟ್ರು. ಅಂಥ ಕೆಲಸವನ್ನು ನೀನು ಮಾಡು, ಹೇಗೆ ಇವನನ್ನೇ ರಾಮದೇವರು ಹೇಳ್ತಾರೆ ವಿಶ್ವಾಮಿತ್ರ ಋಷಿಗಳು, ಏ ಇವನನ್ನೇ ಹಳೆಯನ್ನಾಗಿ ಮಾಡ್ಕೋಪ್ಪ. ಯಾಕೆ? ಹೌದು, ಹಳೆಯನ್ನಾಗಿ ಮಾಡ್ತೇನೆ ನೀನು ಹೇಳಿದ್ದೆ. ಆದರೆ ಬಂದು ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಯಾರು ಈ ಶಿವಧನಸ್ಸನ್ನು ಎದೆಯೇರಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ, ಆ ಕೆಲಸ ಮಾಡಲಿ ನಾನು ಬಟ್ಟೆ ಕೊಡ್ತೇನೆ ಅಂತ ಹೇಳಿ ಅದು ವಿಶ್ವಾಮಿತ್ರರ ಸೂಚನೆ ಕೊಟ್ಟಾಗ ಲೀಲಾಜಾಲದಲ್ಲಿ ನಗುತ್ತಾ ನಗ್ತಾ ಮಂದಸ್ಮಿತನಾಗಿ ಎಡಗೈಯಲ್ಲೇ ಬಿಲ್ಲನ್ನು ಎತ್ತಿ ಅದನ್ನು ಎದೆ ಏರಿಸುವ ಭರದಲ್ಲಿ ಅದನ್ನು ಬಲವನ್ನು ತಡ್ಕೊಳ್ಳಿಕ್ಕಾಗದೆ ಶಿವಧನಸ್ಸು ಮುರಿದೋಯಿತು. ಇದು ಬಲ, ರಾಮಚಂದ್ರ ದೇವರ ಬಲ ಪದೇ ಪದೇ ಇಲ್ಲಿ ಈ ಕಾಂಡದಲ್ಲಿ, ಅದು ಬಾಲ್ಯಾವಸ್ಥೆಗಿಂತ ಒಂದು ಬಲ ರಾಮನಲ್ಲಿ ಕಾಣ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಸೀತಾ ಹೂಮಾಲೆ ಹಾಕಿದ್ದಾಳೆ, ವಿಶೇಷವಾಗಿ ಅಲ್ಲಿ ನಂತರ ಲಕ್ಷ್ಮಣ ನೀವು, ಯಾಕೆಂದರೆ ರಾಮನ ಮುಖ ನೋಡಿ ಇನ್ನು ಅವನು ತನ್ನ ಊರ್ಮಿಳಾದಿ ತನ್ನ ಮಗಳು ಇವಳು ಭೂಮಿಗೆ ಅವರ ಸುಪುತ್ರಿಯಲ್ಲ ಸೀತೆ, ತನ್ನ ಮಗಳನ್ನು ಊರ್ಮಿಳನ್ನು ಕೊಟ್ಬಿಟ್ಟ ಲಕ್ಷ್ಮಣನಿಗೆ ರಾಮನ ಮುಖ ನೋಡಿ. ಅಷ್ಟೇ ಅಲ್ಲ, ಮಾಂಡವಿ ಶ್ರುತಕೀರ್ತಿ ಅದು ಭರತ ಶತ್ರುಘ್ನರಿಗೆ ಅವನ ಸಹೋದರ ಮಗಳೆಂದು ಅನ್ವಯಿತು. ಏಕಕಾಲದಲ್ಲಿ 4 ಮಂದಿಗೆ ವಿವಾಹವಾಗಿದೆ. ಇದು ರಾಮನ ವರ್ಚಸ್ಸು, ರಾಮನ ಬಲ ಅಂತ ಅಂತಹದ್ದು. ತನ್ನನ್ನು ವಿಶೇಷವಾಗಿ ತನಗೆ ತನ್ನ ಬಲವನ್ನು ನೋಡಿ ಅವರಿಗೆ ರಾಮನ ಬಲವನ್ನು ನೋಡಿ ಸೀತೆಯನ್ನು ಕೊಟ್ಟದ್ದಲ್ಲದೇನೆ ಅವನು ತನ್ನ ಔರುಷಿ ಪುತ್ರಿಯು ರಾಮನ ತಮ್ಮ ಅಂತ ಕೊಟ್ಬಿಟ್ಟ. ಇದು ರಾಮನ ವರ್ಚಸ್ಸು ಅಂತ ಇಂಥದ್ದು. ಆಯಿತು, ಸೆದೆ ಇರಿಸ್ಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ಅಲ್ಲ ಆಯಿತು, ಸೀತ 4 ಮಂದಿ ವಧುವರರು ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ದಶರಥ ಮಹಾರಾಜ ಹೆಂಡತಿ ಜೊತೆಗೆಲ್ಲ ಬರ್ತಾ ಇದ್ದರೆ ಇದು ಪರಶುರಾಮದೇವರು ಸಿಕ್ಕಿದರು. ಈ ಪರಶುರಾಮದೇವರು ಯಾಕೆ ಸಿಕ್ಕಿದರು? ಅಲ್ಲಿ ಮತ್ತೆ ರಾಮನ ಬಲ ಎಂಥದ್ದು, ರಾಮನಲ್ಲಿರುವ ಬಲ ಅಂದರೆ ಅದು ವೈಷ್ಣವ ಬಲ. ರಾಮ ವಿಷ್ಣು, ವಿಷ್ಣು ಆದ ರಾಮನಿಗೂ ನನಗೂ ಏನೂ ವ್ಯತ್ಯಾಸ ಇಲ್ಲ. ಇದೆಲ್ಲ ಸಜ್ಜನರಿಗೆ ಮನವಟ್ಟಿಗೆ ಮಾಡಲಿಕ್ಕೋಸ್ಕರ. ಓ ಬಂದ್ರಂತೆ ಎಲ್ಲ ಒಂದು ರೀತಿಯಾಗಿ ಒಂದು ಶಕುನ ಅಪಶಕುನ ಆದಾಗಾಯಿತು, ಕೊನೆಗೆಲ್ಲ ಶುಭ ಶಕುನು ಕಾಣ್ತು. ಏನಂತ ಕೇಳ್ತಾ ಇದ್ದಾರೆ, ನನಗೆ ಭಯ ಬರುತ್ತೆ, ಭಯ ಬೇಗ ಪರಿಹಾರ ಆಗಿ ತಕ್ಷಣವೇನೆ ಸಹಸ್ರ ಲಕ್ಷಾಧೀನ ಮಹಾನುದೀತಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಪರಶುರಾಮ ದೇವರು ಕಾಣ್ತಾರೆ. ಒಬ್ಬರಿಗೆ ಸಾವಿರ ಸೂರ್ಯನಂತೆ, ಒಬ್ಬರಿಗೆ ಲಕ್ಷ ಸೂರ್ಯನಂತೆ, ಒಬ್ಬರಿಗೆ ಅಮಿತ ಸೂರ್ಯನಂತೆ ಕಾಣ್ತಾರೆ. ಬಂದುಬಿಟ್ಟು ಏ ಅವನು ಹೇಳ್ತಾನೆ, ಅಯ್ಯೋ ಬಿಡು ಬಿಡು ನನಗೆ ಸ್ವತಂತ್ರ ಅದು ಹೇಳ್ತಾರೆ, ನನ್ನ ಬಿಟ್ಬಿಡು, ನಾನು ವಯಸ್ಸಾಗಿದೆ, ನಮ್ಮ ರಕ್ಷಣೆಗೋಸ್ಕರ ಬಿಡು ಬಿಡು ಅಂತ ಅಂಗರಾಚ್ತಾರೆ. ಮಾತನ್ನು ತಿರಸ್ಕರಿಸಿಬಿಟ್ಟೆ, ಸ್ವತಂತ್ರಯಂತೆ ಪ್ರಧಾನಿ, ನನಗೆ 3 ಮಕ್ಕಳನ್ನು ಕೊಡ್ತೇನೆ, ಒಬ್ಬ ಮಾತ್ರ ನನಗೆ ಬೇಕೇ ಬೇಕು ಅಂತ ಪರಶುರಾಮ ದೇವರು ಯುದ್ಧಕ್ಕೆ ಆಹ್ವಾನ ಮಾಡ್ತಾರೆ. ಅಂದರೆ ನೀನು ನಿನಗೆ 3 ಮಕ್ಕಳು ಕೊಡ್ತೇನೆ ಅಂದರೆ ಅದರ ಅರ್ಥ ಒಳ್ಳೆ ಚೆನ್ನಾಗಿದೆ. 3 ಮಕ್ಕಳಂದರೆ ಏನು? ಸದ್ಗತಿ ದಾಯಕರಾದ 3 ಮಕ್ಕಳು, ಜ್ಞಾನ ಭಕ್ತಿ ವೈರಾಗ್ಯ 3 ಕೊಡ್ತೇನೆ ನಿನಗೆ.
ರಾಮ ಹತ್ರ ನಡಬೇಕು ಅಂತ ಆಗಿರ್ತಾ ರಾಮನ ಬಿಟ್ಬಿಡು ಅಂತ. ಯುದ್ಧ ಅಂದರೆ ವಸ್ತು ತಸ್ತು ಇಲ್ಲಿ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಕಾರಣ ಏನಂದರೆ ನೋಡಪ್ಪ, ಆ ಸಂದರ್ಭದಲ್ಲಿ ರಾಮದೇವರ ಬಲವನ್ನು ಅಲ್ಲಿ ವ್ಯಕ್ತಪಡ್ತಾರೆ. ವಿಷ್ಣು ಬಲ ಏನಂತಕ್ಕೆ ಬಾಲಕಾಂಡ ವಿಷ್ಣುವಿನ ಬಲವನ್ನು ಪ್ರತಿಪಾದನೆ ಮಾಡಿ ಅವನ ಸರ್ವೋತ್ತಮ ಅಂತಕ್ಕಂಥ ಕಾಂಡ. ಅದಕ್ಕೆ ಈ ಬಾಲಕಾಂಡ ಅನ್ವರ್ಥಕವಾಗಿ ವಾಲ್ಮೀಕಿ ಋಷಿ ಆ ಸಂದರ್ಭ ಹೇಳ್ತಾರೆ, ನೋಡು ಈಗ ನೀನು ಇದನ್ನು ತಗೊಳ್ಬೇಕು. ಏನು ತಗೋ, ಇದು ವೈಷ್ಣವ ಧನಸ್ಸು ನೋಡಪ್ಪ, ಒಂದು ಶೈವ ಧನಸ್ಸನ್ನು ಮುರಿದುಬಿಟ್ಟಿಯ, ಅದಕ್ಕಿಂತ ಕೋಟಿ ಪಟ್ಟು ಉತ್ತಮವಾದದ್ದು ಈ ಧನಸ್ಸು. ಇದನ್ನು ನೀನು ಗ್ರಹ ಸ್ವೀಕರಿಸಿ ಎಲೆ ಎತ್ತಿದೆ ಎದೆ ಏರಿಸಿದೆ ಅಂತ ಆದರೆ ನೀನು ಖಂಡಿತ ವಿಷ್ಣು ಅಂತ, ಅಂದರೆ ನೀನು ವಿಷ್ಣು ಅಂತ ಮನವರಿಕೆ ಮಾಡಿಕೊಡ್ಬೇಕಾಗಿ ಅಷ್ಟು. ಹೀಗೆ ಹೇಳಿದಾಗ ಅದನ್ನು ತಗೊಳ್ತಾನೆ ರಾಮದೇವರು, ಎದೆ ಏರಿಸ್ತಾನೆ ರಾಮದೇವರು. ಅವನು ಏನಾದರೂ ಬಾಣ ಸನ್ನದ್ಧ ಮಾಡಿದ್ರದ್ದು ಅಮೋಘ ಬಾಣ, ರಾಮದೇವರು ಬಾಣ ಇನ್ನೂ ಎಲ್ಲಿ ಬಿಡಬೇಕು. ಆವಾಗ ಇವರು ರಾಮಚಂದ್ರ ದೇವರು ಅಂದರೆ ಹನುಮೇನು ರಾಮನಿಗೆ ಪರಶುರಾಮದೇವರ ಸೋತಂತೆ ತೋರಿಸಿದ್ದಾರೆ. ಸೋತಂತೆ ತೋರಿಸಿ ಬಿಡು ಅಂದರೆ ಇಲ್ಲಿ ಬಿಡು ಅಂತ ಒಳಗಡೆ ಒಬ್ಬ ದೈತ್ಯ ಇದ್ದಾರೆ, ಅತುಲ ಎಂಬ ರಾಕ್ಷಸ. ಅವನು ಬ್ರಹ್ಮದೇವರ ತಪಸ್ಸು ಮಾಡಿ ಎಲ್ಲ ಲೋಕದಲ್ಲಿ ವ್ಯಾಪಿಸಿಬಿಟ್ಟಿದ್ದಾರೆ, ಎಲ್ಲ ಲೋಕದಲ್ಲಿ ವ್ಯಾಪಿಸಿಬಿಟ್ಟ. ಅದೇ ಅವನಿಗೆ ಲೋಕಮಯ ಅಂತ ಹೆಸರು. ಅವನಿಗೆ ಆ ಲೋಕವನ್ನು ನಾಶ ಮಾಡ್ತಾರೆ, ಲೋಕದಲ್ಲಿರುವಂಥ ದೈತ್ಯರ ರೂಪಗಳೆಲ್ಲ ಹಬ್ಬಿಬಿಟ್ಟಿದೆ, ಅದನ್ನು ನಾಶ ಮಾಡ್ತಾರೆ ಅಂತ ಅರ್ಥ. ಅಲ್ಲಿ ಹೇಳ್ತಾ ಇದ್ದಾರೆ ಬಿಡ ಬಿಟ್ಬಿಡು ಮಾಡ, ಎಲ್ಲಿ ಬಿಡ್ಬೇಕು ಬಿಟ್ಬಿಡು ಅಂತ. ಏ ದೈತ್ಯರು ಹೇಳ್ತಾನೆ ಒಳಗಡೆ, ಪರಶುರಾಮದೇವರು ಒಳಗಡೆ ಕೂತ್ಕೊಂಡಿದ್ದಾನೆ ಅವನು. ಅವನ ಅಭಿಪ್ರಾಯ ಏನಂದರೆ, ನಾನು ಪರಶುರಾಮದೇವರು ಒಳಗೆ ಕೂತ್ಕೊಂಡು ರುದ್ರದೇವರ ತಪಸ್ಸು ಮಾಡಿ ಪರಶುರಾಮದೇವರೊಳಗೆ ಒಳಗೆ ಪ್ರವೇಶ ಮಾಡಿದ್ದಾನೆ, ಪರಶುರಾಮದೇವರು ಲೋಕಕ್ಕೆ ಹೋದಾಗ ನಾನು ಹೋಗ್ಬೋದು ಅದರೊಳಗೆ ಅಂತ ಈ ದುರ್ಬುದ್ಧಿಯಿಂದ ಸಾಯಬಾರದು ಅಂತ ಹೇಳಿದ್ದಾರೆ. ಅಲ್ಲಿ ಬ್ರಹ್ಮದೇವರು ಎಲ್ಲಿವರೆಗೆ ಹರಿ ಸೋಲೋದಿಲ್ಲವೋ ಅಲ್ಲಿವರೆಗೆ ನಿಮಗೆ ಸಾವಿಲ್ಲ ಅಂತ. ಆಗ ರಾಮದೇವರಿಗೆ ಪರಶುರಾಮದೇವರು ಸೋತಂತೆ ತೋರಿಸಿಬಿಟ್ಟು, ಸೋತಂತೆ ಹರಿ ಜಿತಸ್ಯಾತಿ ತದೈವ ಬಂದಿದೆ, ದೇವರು ಸೋತ್ರೆ ನಿನ್ನ ಸಾಯಿ, ಸೋತಂತೆ ತೋರಿಸ್ತಾರೆ ಪರಶುರಾಮದೇವರು ರಾಮನಿಗೆ. ಆವಾಗ ಬಿಡು ಅಂತ ಹೇಳಿದ್ದಾರೆ, ಹೊರಗೆ ಬಾ ಅಂತ ಹೇಳಿದ್ದಾರೆ. ತಕ್ಷಣ ಹೊರಗೆ ಬಂದಿದ್ದಾನೆ, ರಾಮದೇವರ ಬಾಣಕ್ಕೆ ಸಿಕ್ಕಿ ಅವನು ಸತ್ತ. ಆಗ ಉಂಟು, ನಿಮ್ಮ ತಪಸ್ಸನ್ನೆಲ್ಲ ನಾನು ಹಾಳು ಮಾಡಿದೆ ಅಂತ ರಾಮದೇವರು ಹೇಳ್ತಾರೆ. ಮತ್ತೆ ತಪಸ್ಸಿನಿಂದ ಸಂಪಾದನೆ ಮಾಡಿದ ಲೋಕವನ್ನು ನಾಶ ಮಾಡಿದಂತಲ್ಲೇ ಉಂಟು. ಅದರ ಅರ್ಥ ಏನಂದರೆ, ಅವನು ತಪಸ್ಸು ಮಾಡಿ ಬ್ರಹ್ಮದೇವನ ಕುರಿತು ಎಲ್ಲ ಲೋಕದಲ್ಲಿ ವ್ಯಾಪಿಸಿದ್ದ, ಎಲ್ಲ ಲೋಕದಲ್ಲಿ ವ್ಯಾಪ್ತವಾದ ರೂಪ ಇತ್ತು ಅವನದ್ದು. ತಪಸ್ಸನ್ನು ನಾಶ ಮಾಡಿ ಅದು ಎಲ್ಲ ಲೋಕದಲ್ಲಿ ವ್ಯಾಪಿಸಲಿಕ್ಕೆ ಕಾರಣೀಭೂತವಾದದ್ದು ಯಾವುದು, ತಪಸ್ಸು. ತಪಸ್ಸನ್ನು ನಾಶ ಮಾಡುವ ಮೂಲಕ ರಾಮಚಂದ್ರ ದೇವರು ಆ ತಪಸ್ಸಿನಿಂದ ವ್ಯಾಪಿಸಿದ ಲೋಕ ಎಲ್ಲ ಲೋಕದಲ್ಲಿ ವ್ಯಾಪಿಸಿದ ಆ ಅಂಶವನ್ನು ಕೂಡ ಆ ಅತುಲ ಎಂಬ ರಾಕ್ಷಸನ ಅಂಶವನ್ನು ನಾಶ ಮಾಡಿ ಅವನ್ನೆಲ್ಲ ನಾಶ ಮಾಡಿದರು. ಆದರೆ ಆಯಿತು, ನಿಮ್ಮ ತಪಸ್ಸನ್ನು ನಾನು ನಾಶ ಮಾಡಿದಂದರೆ ವಸ್ತುತ್ವ ಅತುಲ ಎಂಬ ರಾಕ್ಷಸನ ತಪಸ್ಸು, ಆದರೆ ಎಲ್ಲ ತಪಸ್ಸು ಕೂಡ ಯಾರ ವಶದಲ್ಲಿದೆ, ಪರಶುರಾಮ ದೇವರ ವಶದಲ್ಲಿದೆ. ಆ ಕಾರಣದಿಂದಾಗಿ ಅದು ದೇವರನ್ನೇ ತಪಸ್ಸು ಕೇಳಿದರು. ಮತ್ತೆ ಲೋಕದಿಂದ ಎಲ್ಲ ಲೋಕವನ್ನು ನಾಶ ಮಾಡಿದ್ರಂತ ಅರ್ಥ ಏನು, ಎಲ್ಲ ಲೋಕದಲ್ಲಿ ತಪಸ್ಸಿನಿಂದ ಸಂಪಾದನೆ ಎಲ್ಲ ಲೋಕದಲ್ಲಿ ವ್ಯಾಪಿಸಿದ ರೂಪ, ಅವನ ರೂಪ ಅತುಲ ಎಂಬ ರಾಕ್ಷಸ ರೂಪ, ಅದನ್ನು ನಾಶ ಮಾಡಿ. ಅದು ಸ್ಪಷ್ಟ ಗೊತ್ತಾಗೋದಿಲ್ಲ ರಾಮಾಯಣದಲ್ಲಿ, ಅದು ಮಧ್ವಾಚಾರ್ಯ ಮಾತ್ರ ತಾತ್ಪರ್ಯ. ಇದು ಬ್ರಹ್ಮದೇವರ ಒಂದು ಅವಧಿನಾಗಿ ಎಲ್ಲ ಲೋಕವನ್ನು ವ್ಯಾಪಿಸಿದವನನ್ನು ಅದಕ್ಕೆ ಕಾರಣೀಭೂತವಾದ ಅವನ ತಪಸ್ಸನ್ನು ನಾಶ ಮಾಡಿ, ಅವನ ತಪೋಬಲವನ್ನು ನಾಶ ಮಾಡಿ, ಅವನನ್ನು ನಾಶ ಮಾಡಿದ್ದು ಇದು ರಾಮಚಂದ್ರ ದೇವರ ಬಲ ಕಾರ್ಯ. ಕೊನೆಗೆ ಗೊತ್ತಿಗಿದ್ದಾಗೆ ಇದ್ದಕ್ಕಿದ್ದಾಗೆ ಆಯಿತು, ಸೋತಂತೆ ತೋರಿಸಿದರು. ಕಡೆ ಇಬ್ಬರು ಕೂಡ ಏನಾಗಿಬಿಟ್ರು ಅಂದರೆ, ರಾಮದೇವರು ಒಳಗೆ ಪರಶುರಾಮದೇವರ ಐಕ್ಯವನ್ನು ಹೊಂದಿ ಕೆಲವು ಇಬ್ಬರು ಜಗಳ ಮಾಡಿದಂತೆ ತೋರಿಸಿ ಕೊನೆಗೆ ಐಕ್ಯವನ್ನು ಹೊಂದಿ, ರಾಮ ಬೇರೆ ಅಲ್ಲ ಪರಶುರಾಮ ದೇವರು ಬೇರೆ ಇಲ್ಲ, ಒಬ್ಬ ಸೋತದ್ದು ಒಬ್ಬ ಗೆದ್ದದ್ದು ನಾಟಕ, ಅವನು ಸಾಹಿತ್ಯಕ್ಕೋಸ್ಕರ ಒಬ್ಬರು ಸೋತದ್ದು ಒಬ್ಬರು ಏನಾದದ್ದು ಗೆದ್ದದ್ದು ನಾಟಕ ಆಗಿದ್ದು ಅಂತ ಎಲ್ಲವರಿಗೆ ಗೊತ್ತಾಯಿತು. ಹಾಗಾಗಿ ರಾಮನು ವಿಷ್ಣು, ರಾಮ ವೈಷ್ಣವ ಧನಸ್ಸನ್ನು ಹೆದರಿಸಿದಾಗಿ ರಾಮ ವೈಷ್ಣವ, ಆ ವೈಷ್ಣವ ವಿಷ್ಣುವ ಸ್ವರೂಪನಾದ ರಾಮನಿಗೂ ಪರಶುರಾಮನಿಗೂ ಐಕ್ಯದಿಂದಾಗಿ ಪರಶುರಾಮದೇವರು ವೈಷ್ಣವರು, ಅವರಲ್ಲಿ ಭೇದ ಇಲ್ಲ ಎಂದಾಗಿ ತೋರಿಸ್ತಾ ಸಜ್ಜನರಿಗೆಲ್ಲ ತಾತ್ವಿಕರಿಗೆ ಅವರಿಗೆ ಇದು ವಿನೋದ ನಾಟಕ ವಿನೋದಕ್ಕೆ ಕಾರಣ ಆಯಿತು. ದುರ್ಜನರಿಗೆಲ್ಲ ಓ ರಾಮ ಬೇರೆ ಪರಶುರಾಮ ಬೇರೆ, ಇಲ್ಲಿ ಭೇದ ಅದು ವಿಪರೀತ ಜ್ಞಾನಕ್ಕೆ ಕಾರಣವಾಯಿತು. ಹೀಗೆ ರಾಮಚಂದ್ರನ ಬಲದ ಪರಂಪರೆಯನ್ನೇ ತೋರಿಸಿ ಕೊನೆಗೆ ಆ ರಾಮಚಂದ್ರ ಸೀತೆ ಜೊತೆಗೆ ಅಲ್ಲಿ 12 ವರ್ಷ ಕಾಲ ಸುಚಿರಂ ರಥಸ್ಥಯ 12 ವರ್ಷ ಕಾಲ ಸುಖಪಟ್ಟ. ಹೇಗೆ ಕ್ಷೀರಸಮುದ್ರದಲ್ಲಿ ಲಕ್ಷ್ಮೀ ಜೊತೆಗೆ ರಾಮ ಯಾ ವಿಷ್ಣು ರೂಪ
ಯಾವ ರೀತಿಯಲ್ಲಿ ಸಂತೋಷ ಪಡಿಸ್ತಾ ಇರಬೇಕು ಹಾಗೆ ಅಯೋಧ್ಯದಲ್ಲಿ ರಾಮಚಂದ್ರ ಲಕ್ಷ್ಮೀಶ್ವರರ ಸೀತೆಗೆ ನಾರಾಯಣೇಶ್ವರ ರಾಮಚಂದ್ರ ವಿಹರಿಸಿದ. ಅದು 12 ವರ್ಷ ಕಾಲ ಸುಚಿರಮ್ರ 12 ವರ್ಷದ ತನಕ ಮದುವೆಯಾಗಿದ್ದ ರಾಮಚಂದ್ರ ಅಂತ ಹೇಳ್ತಾರೆ. ಇದು ರಮಯತೀತಿ. ಹಾಗಾಗಿ ಒಟ್ಟಿಗೆ ನೋಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಅಂತ 7 ಕಾಂಡಗಳು. 7 ಕಾಂಡದಂತ 7 ನಾಮದಲ್ಲಿ ಬಂದಿದೆ. ಮೊದಲು ರಾಮಾಯ, ರಾಮ ಅಂದ್ರೆ ಏನು? ನಾನೀಗ ಹೇಳಿದೆ, ಮಾರಯತೀತಿ ರಾಮ, ರಮಯತೀತಿ ರಾಮ. ರಾಮಚಂದ್ರ ಮಾರಯತಿ, ಎಲ್ಲ ದುಷ್ಟ ಯಾರಿದ್ದಾರೆ ಅವರನ್ನೆಲ್ಲ ಮಾರಣ ಮಾಡಿದ್ದ. ಈಗ ಬಂತಲ್ಲ ತಾಟಕೆ ಮಾರಿ, ಸುಬಾಹು ಮೊದಲಾದವರು, ಅತುಲ ಎಂಬ ರಾಕ್ಷಸ, ಇವರನ್ನೆಲ್ಲ ಮಾರಣ ಮಾಡಿದ. ರಮಯತೀತಿ ರಾಮ, ವಿಶ್ವಾಮಿತ್ರಾದ ಋಷಿಗಳಿಗೆಲ್ಲ ರಮಣ ಆನಂದ ಕೊಟ್ಟ. ತನ್ನ ಗುಣದಿಂದ ಹೇಗೆ ಅಲ್ಲ, ತನ್ನ ದರ್ಶನ ಮಾತ್ರದಿಂದಲೇ ಅಲ್ಲಿರ್ತಕ್ಕಂತಹ ವಿಶೇಷ ಸ್ವರೂಪಾನಂದ ಪಡೆದ್ರೆ ಎಷ್ಟು ಸುಖ ಆಗಬೇಕೋ ಅಷ್ಟು ರಾಮ ದರ್ಶನದಿಂದ ಎಲ್ಲರಿಗೂ ಸಂತೋಷ ಆಯಿತು. ಹಾಗಾಗಿ ತನ್ನ ದರ್ಶನ ಮಾತ್ರದಿಂದ, ಮಾತು ಮತ್ತೆ ದರ್ಶನದಿಂದ ಮಾತಿನಿಂದ ಇರೋದು, ಯಾಕಂದರೆ ಇದೆಲ್ಲ ಮಾಡಿದ್ದಾನೆ ರಾಮಚಂದ್ರ. ಹಾಗಾಗಿ ದರ್ಶನ ಮಾತ್ರ ಏನು ಸಂದ, ತನ್ನ ಪರಾಕ್ರಮವನ್ನು ತೋರಿಸಿ ಋಷಿಮುನಿಗಳಿಗೆಲ್ಲ ಆನಂದ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ರಮಯತೀತಿ ರಾಮ, ರಮಾಯಾಹ ರಮಣ ಸ್ಥಾನ ತೇನ ರಾಮಂ ವಿದುರ್ಬುಧಾಹ ರಾಶಕ್ತ ಲಕ್ಷ್ಮೀವತನ ಪಶ್ಚಾತ್ ಈಶ್ವರ. ಲಕ್ಷ್ಮೀಪತಿ ಅಂತರ್ಥ, ರಾ ಅಂದರೆ ಸೀತಾಸ್ವರೂಪನಾದ ಲಕ್ಷ್ಮಿಗೆ ಮಾ ಪತಿಯ ಲೋಕದೃಷ್ಟಿ ಶಿವದರ್ಶನ ಹೆರ ಭಂಗ ಮಾಡಿ ಸ್ವಯಂವರ ಪತಿಯಾದ. ಅಷ್ಟೇ ಅಲ್ಲ, ರಮಾಯ ರಮಣ ಸ್ಥಾನ, ರಮಾಸುಬ ಲಕ್ಷ್ಮಿಗೆ ರಮಣ ಸ್ಥಾನ, ಒಂದು ಕ್ರೀಡೆಗೆ ರತಿ ಕ್ರೀಡೆಗೆ ಒಂದು ಸ್ಥಾನ ರಾಮಚಂದ್ರ. ಆ ಅರ್ಥದಲ್ಲಿ ಅದು ಬಂತು. 12 ವರ್ಷ ತನಕಲ್ಲಿ ಅಲ್ಲಿ ಸಂತೋಷ ಪಡಿದ್ದಾನೆ. ಹಾಗಾಗಿ ರಮಾಸುಬ್ರ ಲಕ್ಷ್ಮಿಗೆ ಸೀತೆಗೆ ರಮಣ ಸ್ಥಾನ ರಮಿಸಿದ್ದಾನೆ, ರಮಣ ಸ್ಥಾನ. ಆದ್ರಿಂದಾಗಿ ರಾಮ ಅಂತ ಹೆಸರು. ಇದು ಬಾಲಕಾಂಡದ ಸಾರಾಂಶ ಇಲ್ಲಿ ಬಂದಿದೆ. ಅದಕ್ಕೆ ರಾಮಾಯಣ ಅಂತ ಹೆಸರು ಬಂದಿದೆ. ಇಂಥ ರಾಮಾಯಣ ವಸ್ತು ತತ್ವ ಇದನ್ನು ಹೇಳಬೇಕಾದ ಅಂಶ ಉಂಟು. ಇಡೀ ರಾಮಾಯಣಕ್ಕೆ ಒಂದು ಬೀಜ ಮಂತ್ರದಿಂದ ಇದ್ದ, ಇಡೀ ರಾಮಾಯಣಕ್ಕೆ ಒಂದು ಬೀಜ ಮಂತ್ರದಂತೆ ಇದ್ದದ್ದು ಅವರ ವಿಶ್ವ ವಾಲ್ಮೀಕಿ ಋಷಿಗಳ ಬಾಯಿಂದ ಬಂದ. ಅವರು ಶಾಪರೂಪದಲ್ಲಿ ಕೊಟ್ಟಂತಹ, ಶೋಕದಿಂದ ಶಾಪರೂಪದಲ್ಲಿ ಕೊಟ್ಟಂತಹ ಆ ಒಂದು ಶ್ಲೋಕ, ಅದು ನಿಜವಾಗಿ ಇಡೀ ರಾಮಾಯಣ ಚರಿತ್ರೆಯನ್ನು ಹೇಳತಕ್ಕಂತಹ ಒಂದು ಮಂತ್ರವಾಯಿತು. ಇಡೀ ರಾಮಾಯಣಕ್ಕೆ ಒಂದು ಬೀಜ ಮಂತ್ರದಂತೆ ಅಂತ ಇದ್ದದ್ದು. ಅದು ಮುಖ್ಯವಾಗಿ ಹೇಳಬೇಕು. ಯಾಕಂದರೆ ಮೊದಲು ರಾಮ ವಿಶ್ರಾಮಿ ಇದು ವಾಲ್ಮೀಕಿ ಋಷಿಗಳು ಬಂದು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿರಾಮರಂ ಅಂತ ಹೇಳ್ತಾ ಇಡೀ ಒಂದು ಅಧ್ಯಾಯದಲ್ಲಿ ರಾಮದೇವರ ಚರಿತ್ರೆಯನ್ನು ವಾಲ್ಮೀಕಿ ಋಷಿಗಳಿಗೆ ಉಪದೇಶ ಕೊಡ್ತಾರೆ. ಅದು ಅದನ್ನೇ ಅವರು ಚಿಂತನೆ ಮಾಡ್ತಾ ಬಂದಿದ್ದಾರೆ. ಸ್ನಾನಕ್ಕೆ ಬಂದಿದ್ದಾರೆ ತಮಸಾ ನದಿ ತೀರಕ್ಕೆ. ಒಬ್ಬ ಶಿಷ್ಯನೂ ಇದ್ದ, ಅವರು ವಲ್ಕರನ್ನು ಹಿಡ್ಕೊಂಡು ಬಂದಿದ್ದಾನೆ. ಆ ಸಂದರ್ಭದಲ್ಲಿ ನೋಡ್ತಾ ನೋಡ್ತಾ ಇರುವಾಗ ಒಂದು ಪಕ್ಷಿಗೆ ಒಬ್ಬ ವ್ಯಾಧ ಬಾಣ ಬಿಟ್ಟಿದ್ದಾರೆ, ಗಂಡು ಪಕ್ಷಿಗೆ. ಅದು ಕೆಳಗೆ ಬಿತ್ತು, ಹೆಣ್ಣು ಪಕ್ಷಿ ಬಿಡಿ ಬಿಡಿ ಒದ್ದಾಯಿತು. ಇದನ್ನು ನೋಡಿ ಅವರಿಗೆ ಕಾರಣ ಬಂತು, ಇವರು ಬಿಡುತ್ತ ಕೋಪ ಬಂತು. ಆವಾಗ ಶೋಕ, ಶೋಕವೂ ಇದೆ ಕೋಪವೂ ಇದೆ. ಅವರ ಬಾಯಿಂದ ಒಂದು ಮಾತು ಬಂತು, ಅದು ಶಾಪ ರೂಪದಲ್ಲಿ. ಅದು ಶೋಕದಿಂದ ಬಂದಂತಹ ಒಂದು ಮಾತು. ಅದು ಶೋಕ ಎಂದು ಕೊನೆಗೆ ಶ್ಲೋಕದಲ್ಲಿ ಪರಿವರ್ತನೆಯಾಯಿತು. ಶೋಕದಿಂದ ಕೊಟ್ಟ ಆ ಒಂದು ಶಾಪ, ಅದು ನಿಜವಾಗಿ ರಾಮಾಯಣದ ಬೀಜ ಮಂತ್ರ. ಮಾಯಸಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಎತ್ರೌಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಏ ನಿಷಾದ ಎಲ್ಲೋ ಬೇಡ, ನೀನು ಹೆಚ್ಚು ಕಾಲ ಬದುಕಬಾರದು, ಬೇಗ ಸಾಯಿ. ಯಾಕೆಂದರೆ ಎತ್ರೌಚ ಎರಡು ಗಂಡು ಹೆಣ್ಣು ಎರಡು ಜೋಡಿ ಪಕ್ಷಿಯಲ್ಲಿ ಒಂದು ಕಾಮಮೋಹಿತವಾದ ಒಂದು ಪಕ್ಷ, ಇನ್ನು ಸಂಘ ಆಗ್ತಾ ಇದೆ ಅಂದರೆ ಕಾಮಮೋಹಿತವಾದಂಥ ಒಂದು ಗಂಡು ಪಕ್ಷಿಯನ್ನು ಹೊಡೆದಾಕಿದ್ಯಾ ಪಾಪ, ಆ ಹೆಣ್ಣು ಪಕ್ಷಿಗೆ ಎಷ್ಟು ದುಃಖ ಕೊಟ್ಟಿದ್ದೀನೋ, ಆದ್ದರಿಂದ ನೀನು ಬದುಕಬಾರದು ಸಾಯಿ. ಇದು ಶಾಪ ರೂಪದಲ್ಲಿ ಬಂದ ಶ್ಲೋಕ, ಶೋಕದಿಂದ ಕೋಪದಿಂದ ಬಂದ ಶ್ಲೋಕ. ಆದರೆ ಇಡೀ ಇಡೀ ರಾಮಾಯಣದ ಒಂದು ಬೀಜ ಮಂತ್ರವಾಯಿತು. ಹಾಗೆ ಅದನ್ನು ಆಲೋಚನೆ ಮಾಡ್ತಾ ಕೂತ್ಕೊಂಡು ವಿಚಿತ್ರವಾಗಿ ಅದೊಂದು ನನ್ನ ಬಾಯಿಂದ ಬಂತಲ್ಲ, ಏನಿದು ಏನಿದು ಚಿತ್ರ ಮಾಡ್ತಾ ಮಾಡ್ತಾ ಬಂದಿದ್ದಾನೆ. ಆಗ ಬ್ರಹ್ಮದೇವರ ಒಂದು ಆಶ್ರಮಕ್ಕೆ ಬಂದು ನಿನ್ನೂ ಏನು ಚಿಂತೆ ಮಾಡಬೇಡಪ್ಪ, ಇದು ನನ್ನ ಇಚ್ಛೆಯಿಂದ ಬಂದ ಸರಸ್ವತಿ, ಇದೇ ಮಾದರಿಯಲ್ಲಿ ನೀನು ಶ್ಲೋಕವನ್ನು ಇಡೀ ರಾಮಾಯಣ ಚರಿತ್ರೆಯನ್ನು ಮಾಡು, ಅದು ಚಂದ್ರ ಸೂರ್ಯ ಇರುವ ತನಕ ಅದಿರಬೇಕು ಅಂತ. ನನ್ನ ಇಚ್ಛೆಯಿಂದ ಬಂದಿದೆ, ಆಲೋಚನೆ ಮಾಡಬೇಡ, ಇದು ನಿಜವಾಗಿ ಶ್ಲೋಕವೇ ಆಗಿದೆ, ಇದು ರಾಮಚರಿತ್ರೆ ಬೀಜ ಮಂತ್ರ ಆಗಿದೆ, ಇದೇ ಮಾದರಿ ಮಾಡು ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಅದರ ಅರ್ಥ ಏನು ನೋಡಿ, ಮೇಲ್ನೋಟಕ್ಕೆ ಇದು ಶಾಪ ಕೊಟ್ಟದ್ದಂತ.
ಅದಕ್ಕೆ ಅರ್ಥ ಬಹಳವೇ ಚೆನ್ನಾಗಿದೆ. ಮಾನುಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಅಂದರೆ ಎಲ್ಲವೂ ಬೇಡನೆ, ಬಹುಕಾಲದಲ್ಲಿ ಇದು ಬದುಕಬೇಡ, ಯಾಕೆಂದರೆ ಎರಡು ಗಂಡು ಹೆಣ್ಣು ಪಕ್ಷಿಯಲ್ಲಿ ಕಾಮಮೋಹಿತವಾದ ಗಂಡು ಪಕ್ಷನ ಹೊರದುಡಿಸಿದ್ಯಾ, ಈ ರೀತಿಯಾಗಿ ದುಃಖ ಕೊಟ್ಟಿದ್ಯಾ ಹೆಣ್ಣು ಪಕ್ಷಿಗೆ, ಆದ್ದರಿಂದ ಇನ್ನು ಬೇಗ ಉಳಿಬ ಬೇಗ ಸಾಗಿರುತ್ತೆ. ಆದರೆ ಒಳಗೊಕ್ಕ ನೋಡಿದರೆ ಎಷ್ಟು ಒಳ್ಳೆಯ ಅರ್ಥ. ಮಾನಿಷಾದ ಮಾನ್ ಲಕ್ಷ್ಮೀ ದೇವಿ, ಲಕ್ಷ್ಮೀ ನಿಷಾದ, ಲಕ್ಷ್ಮೀ ನಿನ್ನ ವಕ್ಷದಲ್ಲಿ ಕೂತ್ಕೊಂಡಿದ್ದಾನೆ. ಶ್ರೀವತ್ಸ ವಕ್ಷ ಅಂತ ಅರ್ಥ, ಮಾನಿಷ ಶ್ರೀನಿವಾಸ ಅಂತ ಅರ್ಥ. ಮಾ ನಿಷಾದ ನಿಷ ನಿಷೀದತಿ ಅತ್ರ, ಎಲ್ಲಿ ಕೂತ್ಕೊಳ್ತಾಳೆ ಲಕ್ಷ್ಮೀ? ಭಗವಂತನ ವಕ್ಷಸ್ಥಳದಲ್ಲಿ ಕೂತ್ಕೊಳ್ತಾಳೆ. ಅದಕ್ಕೆ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ ಹೊಟ್ಟೆ ಉರಸ್ಸುಪಲಬ್ಧಮಾನ ಸೀತಾಭಿರಾಮ್ ಶ್ರೀಯಂ ಅಂತ ಹೇಳ್ತಾರೆ. ವಕ್ಷಸ್ಥಳ ರಾಮದೇವರ ವಕ್ಷಸ್ಥಳ ಸೀತೆ ಇದ್ದಾಳೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಶ್ರೀವತ್ಸ ವಕ್ಷ ಅಂತ ಮಾ ಲಕ್ಷ್ಮೀದೇವಿ ನಿಷೀದತಿ, ಎಲ್ಲಿ ಕೂತ್ಕೊಂಡಿದ್ದಾಳೆ? ರಾಮನ ವಕ್ಷಸ್ಥಳ ಕೂತ್ಕೊಂಡಿದ್ದಾರೆ. ಹಾಗಾಗಿ ಲಕ್ಷ್ಮೀ ನಿವಾಸ ಶ್ರೀನಿವಾಸ ಅಂತ ಅರ್ಥ. ಅವನು ಮಾನಿಷಾದ ಸಂಬೋಧನೆ ಮಾನಿಷಾದ ಪ್ರತಿಷ್ಠಾಂತ ಅಗಮ ಶಾಶ್ವತಿ ಸಮಾನ. ಅರ್ಥ ಏನು? ತಂ ಪ್ರತಿಷ್ಠಾ ಶಾಶ್ವತಿ ಸಮ ಅಗಮ ಅನಾತ್ಯನಂತ ಕಾಲದವರೆಗೆ ಅಂತರ್ಥ. ಪ್ರತಿಷ್ಠಾ ಹೊಂದಿದ್ದೀವಿ, ಪ್ರತಿಷ್ಠೆ ಅಂದರೆ ಕೀರ್ತಿ ಕೀರ್ತಿ ಎಲ್ಲ ಆಗತ್ತೆ, ಅದು ಬೇರೆ. ಇಲ್ಲಿ ಪ್ರತಿಷ್ಠಾ ಅಂದರೆ ಆಚಾರ್ಯವರ ಸರ್ವಮೂಲದಲ್ಲಿ ಪ್ರತಿರೂಪೇಣ ಸ್ಥಿತ ಪ್ರತಿಮಾ ಪ್ರತಿಷ್ಠ ಭಗವಂತನ ಪ್ರತಿಬಿಂಬ ಸಾಕ್ಷಾತ್ ಲಕ್ಷ್ಮೀದೇವಿ. ಸ್ತ್ರೀರೂಪದ ಭಗವಂತನಿಗೆ ಸ್ತ್ರೀರೂಪದಂತಹ ಲಕ್ಷ್ಮೀದೇವಿ ಪ್ರತಿಮಾ ಸ್ಥಾನದಲ್ಲಿದ್ದಾಳೆ. ಪ್ರತಿರೂಪೇಣ ಸ್ಥಿತ ಪ್ರತಿಮಾ ಶ್ರೀ ಲಕ್ಷ್ಮೀದೇವಿ ಅಂತ ಶ್ರೀಮನ್ಮಧ್ವಾಚಾರ್ಯ ಸರ್ವಮೂಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಭಗವಂತನ ಅತ್ಯಂತ ಹತ್ತಿರದ ಪ್ರತಿಬಿಂಬ ರೂಪಳಾಗಿರ್ತಕ್ಕಂತಹ ಸೀತಾಮಾತೆ, ಅವಳು ಪ್ರತಿಮೆ. ಪ್ರತಿಮೆ ಅಂದರೆ ಭಗವಂತನಿಗೆ ಪ್ರತಿಬಿಂಬ ರೂಪ. ಅಂತಹ ಸೀತಾಮಾತೆಯನ್ನು ಅನಾದ್ಯನಂತ ಕಾಲದವರೆಗೆ ನೀನು ಹೊಂದಿದ್ಯಾ. ಅಗಮ ಅಗಮ ಅಂದರೆ ಹೊಂದಿಬಿಟ್ಟಿದ್ದೆ ಅಂದರೆ ಭಗವಂತನ ವಿಷಯದಲ್ಲಿ ಏನಾದರೂ ಒಂದು ಗುಣವನ್ನು ಹೇಳುವಾಗ ಏನಾದರೂ ಒಂದು ಅದು ವಸ್ತುತ್ವ. ಅಗಮ ಅಂದರೆ ಯಾವ ಲಕಾರ ಅದು? ಭೂತಕಾಲದ್ದು, ಭೂತಕಾಲದ ಲಕಾರ. ಆದರೆ ಅಲ್ಲಿಗೆ ನಾವು ಹೇಳುವಾಗ ದೇವರ ವಿಷಯದಲ್ಲಿ ಏನಾದರೂ ಗುಣ ಹೇಳುವಾಗ ಯಾವುದಾದ್ರೂ ಒಂದು ಕಾಲಕ್ಕೆ ಸೀಮಿತವಾದ ಲಕಾರವನ್ನು ಪ್ರಯೋಗ ಮಾಡಿದರೂ ಕೂಡ ಅದು ಎಲ್ಲ ಕಾಲಕ್ಕೂ ಆಗುತ್ತೆ. ಅನಾದ್ಯನಂತ ಕಾಲದವರೆಗೆ ನೀನು ಲಕ್ಷ್ಮಿಯನ್ನು ಹೊಂದಿದ್ಯಾ, ನಿನಗೆ ಸೀತೆಯ ವಿಯೋಗ ಇಲ್ಲ ಅಂತ. ಸೀತಾ ವಿಯೋಗ ನಿನಗೆ ಇಲ್ಲ, ಅದರ ಅರ್ಥ ಏನು? ಅನಾದ್ಯನಂತ ಕಾಲದ ಸೀತೆಯನ್ನು ನೀನು ಹೊಂದಿದ್ದಿ ಅಂತ ಹೇಳುವ ಮೂಲಕ ರಾವಣ ಸೀತೆಯನ್ನು ಅಪರಿಚಿದ, ರಾಮದೇವರು ಸೀತೆಯನ್ನು ಹುಡುಕಿದ್ರು ಅವರಿಗೆ ಸಿಗಲಿಲ್ಲ, ದುಃಖಪಟ್ಟರು ಒದ್ದಾಡಿದರು ಅಂತ ಹೇಳಿದಕ್ಕೆಲ್ಲ ಉತ್ತರ ಇದೆ. ಸೀತೆಯ ವಿಯೋಗ ನಿನಗೆ ಯಾವಾಗಲೂ ಆಗೋದಿಲ್ಲ. ಮಾನಿಷಾದ ಪ್ರತಿಷ್ಠಾಂತ ಅಗಮ ಶಾಶ್ವತಿ ಸಮ ಯತ್ಕ್ರೌಚಂಥನಾದೇಕಂ. ನೋಡಿ ಅಂಥ ಸೀತೆ ಇದ್ದಾಳಲ್ಲ, ಅವಳ ನಿಮಿತ್ತವಾಗಿ ಎತ್ತಂದ್ರೆ ಎತ್ತೆತ್ತಿತ್ಯಾದಿ ಶಬ್ದ ಪಂಚಮಿರ್ತ ಎನ್ ನಿಮಿತ್ತ, ಯಾವ ಸೀತೆಯ ನಿಮಿತ್ತದಿಂದ ಕ್ರೌಚ ಮಿಥುನಾದೇಕಂ ಅವಧಿ ಕಂ. ಕ್ರೌಂಚ ಮಿಥುನ ಅಂದರೆ ಇದು ಕ್ರೌಂಚ ಪಕ್ಷಿಗಳಲ್ಲ, ಇವರಲ್ಲ ಮಂಡೋದರಿ ರಾವಣ ಕ್ರೌಂಚ ಪಕ್ಷಿಗಳಲ್ಲ. ಆದರೆ ಕುಂಚ ಕೌಟಿಲ್ಯ ಅಲ್ಪೀಭಾವಯೋ ಅಂತ ಧಾತು ಕ್ರಿಯಾಪದ ಕರ್ತ. ಕೌಟಿಲ್ಯ ಕುಟಿಲ, ವಸ್ತುತ್ವಗಳು ಕುಟಿಲಲ್ಲ, ಆದರೆ ಕುಟಿಲಾದಂತಹ ರಾವಣ ಜೊತೆಗೆ ಪಾಪ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಅವಳ ಗತಿ ಕುಟಿಲ, ಇವನದ ಗತಿ ಕುಟಿಲ. ಹಾಗಾಗಿ ಕುಟಿಲರಾದಂತಹ ಜೋಡಿ, ರಾಕ್ಷಸ ಜೋಡಿ, ಒಬ್ಬಳು ರಾಕ್ಷಸಿ ಯಾರು ಮಂಡೋದರೆ ಅವಳು ಸಹಜವಾಗಿ ಒಳ್ಳೆಯವಳಾದರೂ ಕೂಡ ಇವಳು ಒಟ್ಟೆಗೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಪಾಪ, ಆಯ್ತಾ? ಹಾಗಾಗಿ ವಕ್ರ ಪ್ರವೃತ್ತಿ ಉಳ್ಳಂಥ ಇಬ್ಬರು ಕುಟಿಲರಾದ ಇಬ್ಬರು ಜೋಡಿ, ಮಂಡೋದರಿ ಮತ್ತು ರಾವಣ, ಅದರಲ್ಲಿ ಒಂದು ಕಾಮಮೋಹಿತ ಸೀತಾಮಾತೆಯನ್ನೇ ಕಾಮಿಸಿದ್ದಾನೆ, ಅಂಥವನ್ನೇ ಕೊಂದುಬಿಟ್ಟಿದ್ದೆ. ಎನ್ನಿಮಿತ್ತಾದ ಅಂಥವನ್ನು ಕೊಂದು ಯಾವ ಸೀತಾ ನಿನ್ನ ಪ್ರತಿಬಿಂಬ ರೂಪ, ಅವಳನ್ನು ಕೆಳಗಿಟ್ಟೆ ಹೋಗಿ ಅವನ ಅಪರಿಚಿತಕ್ಕೆ ಹೋಗಿ ಅವಳನ್ನು ಅಪರಿಚಿದ್ದಿಲ್ಲ, ಅವಳ ಪ್ರತಿಮೆ ಮಾತ್ರ ಅಪರಿಚಿತು ಅಂತ ತನ್ನಿಮಿತ್ತವಾಗಿ ಅನಾದ್ಯನಂತ ಕಾಲ ಅವಿನಾಭಾವ ಸಂಬಂಧ ನಿಮ್ಮದ್ದು. ಅಂಥ ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಇಚ್ಛೆ ಪಟ್ಟದ್ದೇ ತಪ್ಪಾಗಿದೆ. ಅಂತಹದ್ದು ಮಾಡಿದ್ದಕ್ಕೆ ಏನು ಮಾಡಿದೆ ಅಂದರೆ ಅವಳ ನಿಮಿತ್ತದಿಂದಾಗಿ ಈ ರಾಕ್ಷಸ ಸತ್ತ ಅನ್ಕೊಂತಿ. ಇದರ ಅಂದರೆ ಹೀಗೆ ಬಹಳ ಒಂದು ಇಡೀ ರಾಮಾಯಣದ ಬೀಜ ಮಂತ್ರದಂತೆ ಇದ್ದದ್ದು ಶೋಕದಿಂದ ಬಂದ ಇದು ಒಳ್ಳೆ ಇಡೀ ರಾಮಾಯಣಕ್ಕೆ ಒಂದು ಬೀಜ ಮಂತ್ರವಾಗಿ
ಒಂದು ಕಾವ್ಯ ಆದಿಕಾವ್ಯ ನಿರ್ಮಾಣ ಆಯಿತು. ಹೀಗೆ ರಾಮಚಂದ್ರ ದೇವರ ಬಲದ ಸಮುದಾಯವನ್ನು ವಿಶಿಷ್ಟವಾದ ರೀತಿಯಲ್ಲಿ ಇಬ್ಬರಿಬ್ಬರು ಅಲ್ಲಿ ಬರುತ್ತೆ. ಕೊನೆಗೆ ಬರೋದಿದೆ ನೋಡಿ, ಶಿವಧನಸ್ಸು ವೈಷ್ಣವ ಧನಸ್ಸು ಬಂತು. ಒಂದು ಧನುಸ್ಸನ್ನು ದೇವತೆಗಳು ಯಾರಿಗೆ ಕೈಲಿ ಕೊಟ್ಟರು? ಶಿವನ ಕೈಲಿ ಕೊಟ್ಟರು. ಇನ್ನೊಂದು ಧನಸ್ಸು ವಿಷ್ಣು ಕೈಲಿ ಕೊಟ್ಟರು. ಬ್ರಹ್ಮದೇವರತ್ತ ಹೇಳ್ತಾರೆ, ನಮಗಿಬ್ಬರು ಯುದ್ಧ ಮಾಡಬೇಕು, ಯಾರ ಬಲ ಹೆಚ್ಚು ಅಂತ ಗೊತ್ತಾಗಬೇಕಾಗಿದೆ. ನಮಗೆ ಗೊತ್ತಿದೆ, ಅದು ಲೋಕ ಗೊತ್ತಾಗಬೇಕಾದ್ರು ಒಂದು ನೀವು ಅವರ ಯುದ್ಧ ಆಗುವಂತೆ ಮಾಡಿರಿ ಅಂತ ಬ್ರಹ್ಮದೇವರನ್ನು ಕೇಳಿಕೊಂಡಾಗ ಅಲ್ಲಿ ಯುದ್ಧ ನಡೀತು. ಆ ಸಂದರ್ಭದಲ್ಲಿ ಹುಂಕಾರ ಮಾತ್ರದಿಂದಲೇ ಸ್ತಬ್ಧರಾಗಿಬಿಟ್ರು. ಯಾರು ಯಾರು? ಅಧಿಕಮ್ಮೇನಿರೇ ವಿಷ್ಣು ಸಹರ್ಷಿ ಸುರಾಹ ಸಹರ್ಷಿಗಣಾಹ. ಆವಾಗ ಹುಂಕಾರ ಮಾತ್ರದಿಂದಲೇ ಅವನ್ನು ಸ್ತಂಭೀಭೂತ ಮಾಡಿದರು ವಿಷ್ಣು. ಆ ಎಲ್ಲ ದೇವತೆಗಳು ಋಷಿಗಳೆಲ್ಲ ಭಗವಂತನ ಬಲ, ರಾಮ ಅಧಿಕ, ಪರಮಾತ್ಮ ಅಧಿಕ, ವಿಷ್ಣು ಅಧಿಕ ಅಂತ ಹೇಳಿದರು. ಹಾಗಾಗಿ ರಾಮದೇವರು ವಿಷ್ಣು ಹುಂಕಾರ ಮಾತ್ರದಿಂದಲೇ ಮಹಾಬಲೇಶ್ವರ ಅನಿಸ್ಕೊಂಡ ರುದ್ರದೇವರನ್ನು ಕೂಡ ಸ್ತಂಭೀಭೂತಗೊಳಿಸಬೇಕಾದ್ರೆ ವಿಷ್ಣುವಿನ ಬಲ ಎಂಥದ್ದು. ಹೀಗೆ ವಿಷ್ಣುವಿನ ಬಲವನ್ನು ಹೇಳ್ತಕ್ಕಂಥ ಕಾಂಡ ಇಲ್ಲಿ ಶಕ್ತವಾಗಿದೆ, ಇಷ್ಟು ಚೆನ್ನಾಗಿದೆ. ಹಾಗಾಗಿ ಬಾಲಕಾಂಡ ಎಂಬ ಹೆಸರು ನೋಡ್ತಕ್ಕ ಅದಕ್ಕೆ ಕೊನೆಗೆ ರಾಮಾಯಣ ಹೇಳ್ತಕ್ಕಂಥದ್ದು ಬ್ರಹ್ಮರುದ್ರಾದಿ ದೇವರಿಂದ ವರದಿಂದ ಅವಧ್ಯರಾದ ಅಂತ ರಾಕ್ಷಸ ಪಡೆಯನ್ನೆಲ್ಲ ಲೀಲಾಜಾಲವಾಗಿ ವಿಶೇಷವಾಗಿ ಲೀಲಾಜಾಲಿ ಸಂಹರಿಸಿ ವಿಷ್ಣುವಿನ ಬಲ ಯಾವಾಗಲೂ ಶ್ರೇಷ್ಠ. ಅದಕ್ಕೆ ಬರಂ ವಿಷ್ಣೋ ಅಭಿವರ್ಧತಾಂ ಅಂತುಂಟದ್ದು. ಬಲಂ ವಿಷ್ಣೋಹ ಅಭಿವೃದ್ಧ, ಬಲ ವಿಷ್ಣುವಿನ ಬಲ ಯಾವಾಗಲೂ ಅಭಿವೃದ್ಧವಾಗೇ ಇದೆ. ಆದರೆ ವಿಷ್ಣುವಿನ ಬಲ ಯಾವಾಗಲೂ ಉನ್ನತ ಮಟ್ಟದ್ದು, ಅದು ಯಾವಾಗಲೂ ಉನ್ನತ ಮಟ್ಟದ್ದು ಎಂಬ ತಿಳಿವಳಿಕೆಯನ್ನು ನಮಗೆ ಕೊಡಲಿ ಅಂತ ಪ್ರಾರ್ಥನೆ. ಬಲಂ ವಿಷ್ಣು ಅಭಿ ಕೊನೆಗೆ ರಾಮಾಯಣದಲ್ಲಿ ವ್ಯಾಹರತ ಬಲಂ ವಿಷ್ಣುರ್ ಅಭಿವರ್ಧತ, ಬಲಂ ವಿಷ್ಣುರ್ ಅಭಿವರ್ಧತ ಅಂತ ಮಾತು ಬರ್ತದೆ. ವಿಷ್ಣುವಿನ ಬಲ ಅಭಿವೃದ್ಧಿ ಆಗಲಿ ಅಂತ ನಾವು ಆಶೀರ್ವಾದ ಮಾಡೋದಲ್ಲ. ವಿಷ್ಣುವಿನ ಬಲ ಯಾವಾಗಲೂ ಅಭಿವೃದ್ಧ ಪೂರ್ಣವಾಗಿ ಇದೆ, ಎಲ್ಲವನ್ನೂ ಮೀರಿಸಿ ಇದೆ ಎಂಬ ತಿಳುವಳಿಕೆ ನಮಗೆ ಬರಲಿ ಎಂಬುದಾಗಿ ಪ್ರಾರ್ಥನೆ. ಅದು ಕೊನೆಗೆ ಬರುವಂತಹದ್ದು. ಅಥವಾ ವಿಷ್ಣುವಿನ ಬಲ ಅಭಿವೃದ್ಧಿ ಆಗಲಂದೆ ಅವನ ಅನುಗ್ರಹ ಬಲವನ್ನು ಯಾವಾಗಲೂ ಅಭಿವೃದ್ಧಿ ಆಗಲಿ ಅಂತ. ಹಾಗಾಗಿ ಕೊನೆಗೆ ಬರತಕ್ಕಂತಹದ್ದು ಬಲ ಅಭಿವೃದ್ಧಿ ಅಂದರೆ ವಿಷ್ಣುವಿನ ಬಲ ಸರ್ವೋನ್ನತವಾದದ್ದು. ಆ ಬಲವನ್ನು ಪ್ರತಿಪಾದನೆ ಮಾಡತಕ್ಕಂತಹದ್ದು ವಿಶಿಷ್ಟವಾಗಿ ಎಲ್ಲಿ ಅಂದರೆ ಬಾಲಕಾಂಡದಲ್ಲಿ. ಆದಿಂದಾಗಿ ವಿಷ್ಣುವಿನ ಸರ್ವೋತ್ಕೃಷ್ಟ ಬಲವನ್ನು ಪ್ರತಿಪಾದನೆ ಮಾಡುವ ಕಾಂಡ ಬಾಲಕಾಂಡ, ಬಾಲ್ಯಚರಿತೆಯ ಕಾಂಡು ಆಗಿದೆ ಅಂತ ಹೇಳ್ತಾ ಇಂತಹ ರಾಮಾಯಣ ಚಿಂತನೆ ಶ್ರೀಮನ್ ಮಧ್ವಾಚಾರ್ಯ ಮಹಾಭಾರತ ತಾತ್ಪರ್ಯ ಹಿನ್ನೆಲೆಯಲ್ಲಿ ನಾವು ಅನುಸಂಧಾನ ಮಾಡಿದಾಗ ಅದರ ರಸವೇ ಬೇರೆ ಇರುತ್ತೆ. ಅಂಥ ಭಾಗವತ್ ರಾಮಾಯಣ ರಸವನ್ನು ಎಲ್ಲ ಜನರಿಗೆ ಉಣಬೇಕಿದೆ ಭಕ್ತಿಸುದ ಈ ವಾಹಿನಿ ಇಂತಹ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಂಬಂಧಪಟ್ಟ ಪದಾಧಿಕಾರಿಗಳನ್ನು ಕಾರ್ಯಕರ್ತರನ್ನು ವಿಶೇಷವಾಗಿ ಅಭಿನಂದಿಸ್ತಾ ರಾಮದೇವರ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಎಲ್ಲ ಭಕ್ತರು ಕೂಡ ಇಂತಹ ಒಂದು ರಾಮದೇವರ ಈ ಒಂದು ರಾಮನ ಮಹೋತ್ಸವ ಸಂದರ್ಭದಲ್ಲಿ ಆ ರಾಮಕಥಾ ಸುಧೆಯನ್ನು ಸವಿದು ರಾಮ ಭಕ್ತರಾಗಲಿ, ಲೋಕಕ್ಕೆ ಕ್ಷೇಮವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣ.